ಬಹುಶಃ ನಿಮ್ಮ ಮನಸ್ಸೆಲ್ಲ ಊಟದ ಕಡೆಗಿದೆ ನಾನು ಒಂದು ಹಾಡು ಆಡ್ತೀನಿ ನನ್ನ ಜೊತೆಗೆ ಆಡ್ತೀರಿ ಎಲ್ಲರೂ ಆಡ್ತೀರಿ ಸಕರ ತೋರಿಸ್ಬೋದು ನೀವೆಲ್ಲರೂ ಆಡ್ತೀರಿ ಸರ್ ನೀವು ನನ್ನ ಜೊತೆಗೆ ಆಡ್ತೀರಿ ನೀವು ಆಡ್ತೀರಿ ನೀವು ಆಡಲ್ಲ ನೀವು ಆಡ್ತೀರಿ ಅಪೋಜ ಹುಡುಗಿ ಪ್ರಪೋಸ್ ಮಾಡಿ इन हाड़ कर्ता हाड़ी कड़ी इन हाड़ कर्ता ना हाड़ केल्ता ट्रैक्टरी नात्री लव्वा लव मादी लव मादी नय्याग कोल हाड़न केसके इतचे हाड़ केसके हि बार निचण के निम बाय कारी ना बंदूक हाड़वल जानपद साहित्य अल नानरटित बंधु इन अश्लील साहित्य रीतिया पाश्चात के रीतिया डुप्लिकेट साहित्य निजवाद जानपद साहित्य के इरबेकाद लक्षण यावुदु जानपद ओब्ब गरति कट्टि हाडुव हाडिदेयल्ल अदु जानपद ओब्ब रैत कट्टि हाडुव रैतन हाडुगळु जानपद मगु अळबेकादाग ताई रमिसबेकादाग कट्टि हाडुव त्रिपदि इदेयल्ल अदु जानपद ಕುಟ್ಟುವಾಗ ಬೀಸುವಾಗ ಕಳೆ ತೆಗೆಯುವಾಗ ಹಂತಿ ಹೊಡೆಯುವಾಗ ತಾಯಂದ್ರು ಯಜಮಾನರು ನಮ್ಮ ಬಂಧುಗಳು ಹಾಡತಕ್ಕಂತ ಹಾಡುಗಳಿದವಲ್ಲ ಅದು ಜನಪದ ಸಾಹಿತ್ಯ ರೆಂಟಿ ಹೊಡೆಯುವಾಗ ಹಾಡುವ ಸುಗ್ಗಿ ಮಾಡಬೇಕಾದಾಗ ಹಾಡತಕ್ಕಂತ ಹಾಡುಗಳು ನಮ್ಮ ಜನಪದ ಸಾಹಿತ್ಯ ಮದುವೆ ಸಂದರ್ಭದೊಳಗ ಗಂಡ ಹೆಂಡತಿ ಹೆಸರನ್ನ ಹೆಂಡತಿ ಗಂಡನ ಹೆಸರನ್ನ ಹೇಳಬೇಕಾದಾಗ ಒಡಪಿಟ್ಟೆ ಹೇಳುವ ಇದೆಯಲ್ಲ ಅದು ಜನಪದದ ಗದ್ಯ ಸಾಹಿತ್ಯ ಗಾದೆ ಕಥೆ ಒಗಟು ಒಡಪು ಇವೆಲ್ಲವೂ ಜನಪದ ಸಾಹಿತ್ಯ ಗೀಗಿ ಪದ ಸೋಬಾನೆ ಪದ ಹಂತಿ ಪದ ಬೀಸೋಕಲಿನ ಪದ ಸಣ್ಣಾಟ ದೊಡ್ಡಾಟ ಕೋಲಾಟ ಗೀಗಿ ರಿವಾಯಿತಿ ಇದೆಲ್ಲವೂ ಜನಪದ ಸಾಹಿತ್ಯ ನೀವು ಉಡುವ ಉಡುಗೆ ಮಾಡುವ ಊಟ ನೋಡುವ ನೋಟ ನಮ್ಮ ಹಬ್ಬ ನಮ್ಮ ಹರಿದಿನ ನಮ್ಮ ಸಂಪ್ರದಾಯ ನಮ್ಮ ಕನಕರಾಯನ ಜಾತ್ರೆ ಅದೆಲ್ಲವೂ ಜಾನಪದ ಅದೆಲ್ಲವೂ ಜಾನಪದ ಅಂತ ಹೇಳ್ತಾ ಈ ಜಾನಪದ ಸಾಹಿತ್ಯ ಯಾಕೆ ಬೇಕು ನಮಗೆ ಯಾಕೆ ಬೇಕು ಬಂಧುಗಳೇ ವೈಜಿನಾಸರ್ಗಳು ಅದ್ಭುತವಾಗಿ ಮಾತಾಡಿದ್ರು ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವುದರ ಮೂಲಕ ನಮ್ಮ ತಂದೆ ತಾಯಿಗೆ ನಾನು ಬೆಳೆಸಿದ ಸಮಾಜಕ್ಕೆ ನಾನು ಹುಟ್ಟಿದ ಆ ನೆಲಕ್ಕೆ ಮತ್ತು ಹುಟ್ಟಿದ ಮಂತನಕ್ಕೆ ಒಂದು ಒಳ್ಳೆ ಕೀರ್ತಿ ಕೊಡಬೇಕು ನನ್ನ ಕಲಿಸಿದ ಗುರುಗಳಿಗೆ ಒಂದು ಸದ್ಭಾವನೆಯನ್ನು ಕೊಡಬೇಕು ಒಂದು ಒಳ್ಳೆ ಹೆಸರು ಕೊಡಬೇಕು ಅಂತಕಂತ ಏನು ವ್ಯಕ್ತಿತ್ವ ವಿಕಾಸನ ನಾವು ಇಂಗ್ಲಿಷ್ನಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವೆಲ್ಲ ತಿಳಿದವರು ಓದ್ದವರು ಓದ್ಕೊಂಡವರು ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡತಕ್ಕಂತ ಈ ಒಂದು ಕ್ಲಾಸ್ಗಳು ನೆನಪಿರಲಿ ಸ್ನೇಹಿತರೆ ತಾಯಿ ಕಟ್ಟಿ ಹಾಡುವ ಆ ಹಾಡು ಜನರು ಕಟ್ಟಿ ಹಾಡುವ ಹಾಡು ಅದು ವ್ಯಕ್ತಿತ್ವ ವಿಕಾಸನಕ್ಕೆ ಪೂರಕವಾಗಿತ್ತು ಜನಪದ ಸಾಹಿತ್ಯ ನಾವು ಪುಸ್ತಕವನ್ನ ಓದಿಲ್ಲ ಯಾವ ವಿಶ್ವವಿದ್ಯಾಲಯದಲ್ಲಿ ಎಂಎ ಡಿಗ್ರಿ ಪಡೆಕೊಳ್ಳಲಿಲ್ಲ ಡಾಕ್ಟರೇಟ್ ಮಾಡಲಿಲ್ಲ ಆದರೂ ತಮಗೆ ಅನಿಸಿದ ಭಾವವನ್ನ ನೂವನ್ನ ಮತ್ತು ಹೇಳಬೇಕಾದದ್ದನ್ನ ನೀತಿ ಧರ್ಮ ಬದುಕನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟರು ಜನಪದರು ಒಳ್ಳೆವರ ಗೆಳತನ ಕಲ್ಲು ಸಕ್ಕರೆ ಹಾಂಗ ಕುಲ್ಲಾರ ಗೆಳತನ ಮಾಡಿದರ ಕುಲ್ಲಾರ ಗೆಳತನ ಮಾಡಿದರ ನನ ಕಂದ ಸಲ್ಲಾದ ಮಾತು ಬರುತ್ತಾವ ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗುವಾಗ ನಾಲ್ಕು ಮಂದಿ ಬಾಯಾಗ ಬರಬೇಕ ಇದು ಜಾನಪದ
ಒಳ್ಳೆಯ ಗೆಳತನ ಮಾಡ್ರು ಅಂತ ಹೇಳೋ ನಾ ಹಾಡಿದೆಯಲ್ಲ ಅದು ಜಾನಪದ. ಗಟ್ಟಿ ಮನಸ್ಸು ಮಾಡಿ ಕುಟ್ಟಂದ ಹೇಳುವೆನು ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮನೆ ಹತ್ರ ಕರಕೊಂಡು ಬರಬಾರದು. ನಿಮ್ ನಿಮ್ಮ ಗೆಳೆಯರ ಮನೆ ಹತ್ರ ಕಾರ ಕೆಟ್ಟವ್ರು ಮತ್ತೆ ಒಳ್ಳೆಯವ್ರಲ್ಲ ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜಿಗೆ ಹೋಗುವ ಕಾಲೇಜ ಹುಡುಗರೇ ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು. ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಅಕ್ಕ ತಂಗಿಯರ ಕೈ ಮುಗಿದು ಬೇಡುವೆನು ಅಕ್ಕ ತಂಗಿಯರ ಕೈ ಮುಗಿದು ಬೇಡುವೆನು ಅಕ್ಕ ತಂಗಿಯರ ಕೈ ಮುಗಿದು ಬೇಡುವೆನು. ಕಂಡಪಟ್ಟೆ ಫ್ಯಾಷನ್ ಮಾಡಬಾರದು. ನೀವು ಕಂಡಪಟ್ಟೆ ಫ್ಯಾಷನ್ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮನೆಯ ಬಿಟ್ಟು ಎಂದಿಗೂ ಓಡಬಾರದು. ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು. ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು. ಹಠ ಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ಅವ್ರ ಮನೆಗೆ ಬಿಡಬಾರದು. ನಿಮಗೆ ಬರಲ್ಲ ಮದಿನ ಕೇಳಿ. ಹಠ ಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ಅವ್ರ ಮನೆಗೆ ಬಿಡಬಾರದು. ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಬುಟ್ಟೊಂದ ಹೇಳುವೆನು ಆಗಾಗ ಹೋಗಿ ಬರೋದು ಮರೆಯಬಾರದು. ನಿಮ್ಮ ಹೆಣ್ಣು ಮನೆಗೆ ಆಗಾಗ ಹೋಗಿ ಬರೋದು ಮರೆಯಬಾರದು. ನೀವು ಆಗಾಗ ಹೋಗಿ ಬರೋದು ಮರೆಯಬಾರದು. ಗಿಡ ಮರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು. ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಠ ಹೆಂಡ್ರ ಮಕ್ಕಳು ಹಾಳೋಗಯ್ಯುವ ಸೇಂದಿ ಸರಾಯ ಕುಡಿಯಬಾರದು. ನಾವು ಸೇಂದಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಎಂದಿಗೂ ಪಾಲಾಗಿ ಹೋಗಬಾರದು. ನಾವು ಎಂದಿಗೂ ಬ್ಯಾರಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ ಹೋಗೋದಾದ್ರೆ ಹೋಗಿರಣ್ಣ ಹೋಗೋದಾದ್ರೆ ಹೋಗಿರಣ್ಣ ಕೈ ಮುಗಿದು ಬೇಡುವೆನು ಅಪ್ಪಾವು ನನ್ನ ಪಾಲು ಮಾಡಬಾರದು. ಅಪ್ಪಾವು ನನ್ನ ಪಾಲು ಮಾಡಬಾರದು. ಅಪ್ಪಾವು ನನ್ನ ಅವ್ವ ನಿನಗ ಅಪ್ಪ ನನಗಿರ್ಲ ಅಪ್ಪಾವು ನನ್ನ ಪಾಲು. ಇದು ಜನಪದ ಸಾಹಿತ್ಯ ಬಂಧುಗಳೇ. ಮದುವೆ ಆದ ಹುಡುಗ ಯಾಕೋ ಸಪ್ಪಗಿದ್ನಂದ್ರ ಒಬ್ಬ ಗರ್ತಿ ಹೇಳ್ತಾಳ ಅಕ್ಕನೋ ಅವನ ಹೇಳ್ತಾಳ ಎಷ್ಟು ಚಂದ ಹೇಳ್ತಾಳ. ಯಾರಾದ್ರೂ ಬಹಳ ಚಂದದಿನ ಅಂತ ಮೆರೆಕತ್ರ ಅವರವ್ವ ಹೇಳ್ತಾಳ ಚಲುವಿ ಚಲುವಿ ಎಂದು ಅತಿಯಾಸೆ ಪಡಬೇಡ. ಚಲುವಿ ಚಲುವಿ ಎಂದು ಅತಿಯಾಸೆ ಪಡಬೇಡ. ಚಲುವಿದ್ದರೇನು ಗುಣವಿಲ್ಲ ಚಲುವಿದ್ದರೇನು ಗುಣವಿಲ್ಲ ಹೊಳೆ ನೀರ ತಿಳಿಯಿದ್ದರೇನು ರುಚಿಗಿಲ್ಲ ತಿಳಿಯಿದ್ದರೇನು ರುಚಿಗಿಲ್ಲ. ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ ನೇರಳೆ ಹಣ್ಣ ಬಲುಕಪ್ಪ ನೇರಳೆ ಹಣ್ಣ ಬಲುಕಪ್ಪ ನನ್ನ ತಮ್ಮ. ತಿಂದು ನೋಡಿದರ ರುಚಿ ಬಾಳ ತಿಂದು ನೋಡಿದರ ರುಚಿ ಬಾಳ. ಕೆಂಪು ಹೆಂಡತಿ ಎಂದು ಸಂತಸ ಪಡಬೇಡ ಕೆಂಪು ಹೆಂಡತಿ ಎಂದು ಸಂತಸ ಪಡಬೇಡ. ಹತ್ತಿಯ ಹಣ್ಣ ಹತ್ತಿಯ ಹಣ್ಣ ಹತ್ತಿಯ ಹಣ್ಣ ಬಲು ಕೆಂಪ ಹತ್ತಿಯ ಹಣ್ಣ ಬಲು ಕೆಂಪ ನನ್ನ ತಮ್ಮ. ಒಡೆದು ನೋಡಿದರ ಒಡೆದು ನೋಡಿದರ ಎಲ್ಲರಲ್ಲ ಹಂಗ ಅನ್ಕೊಂಡ್ರಿ ಒಡೆದು ನೋಡಿದರ. ಬಂಗಾರ ಬಳಿ ಉಟ್ಟು ಬಡವರ್ನ ಬೈಬ್ಯಾಡ ಬಂಗಾರ ಬಳಿ ತೊಟ್ಟು ಬಡವರ್ನ ಬೈಬ್ಯಾಡ. ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ನನ್ನ ಮಗಳೇ. ಮಧ್ಯಾಹ್ನದ ನೆರಳು ನೆರಳಲ್ಲ ಮಧ್ಯಾಹ್ನದ ನೆರಳು ನೆರಳಲ್ಲ. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ. ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ. ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯೋ ಸ್ಥಿರವಲ್ಲ ತಾಯಿಯ ಮನೆಯೋ ಸ್ಥಿರವಲ್ಲ ತಾಯಿಯ ಮನೆಯೋ. ಇದು ಜಾನಪದ ಸಾಹಿತ್ಯ. ಮೋದಿಜಿಯವರು 4 ವರ್ಷದಿಂದ ಏನ್ ಬಂದ್ ಮಾಡಿದ್ರಿ? ನೋಟ್ ಬ್ಯಾನ್. ಮೇರಿ ಭಾಯ್ ಅವ್ರ ಬಹೇನೋ ಏ ಬಂದ ಅವ್ರು ಹೇಳಿದ್ರು ಬಹಳ ಚಂದ ಹೇಳಿದ್ರು. ಏ ಪೈಸಾ ಪೈಸಾ ನಹಿ ಇದು ರೊಕ್ಕ ರೊಕ್ಕ ಅಲ್ಲ ಇದು ಹಾಳೆ ನ್ಯಾಗಂದ್ರೆ ಮುಂದೊಂದ್ ದಿನ ಹೇಳ್ಬೋದು. ಏನ್ ಹೇಳು ಮೇರಿ ಭಾಯ್ ಅವ್ರ ಬಹೇನೋ ಏ ಬಂಗಾರ ಬಂಗಾರ ನಹಿ ಏ ತಗಡ ಹೇ ಅಂದ್ಬಿಟ್ಟು ಅದಕ್ಕ ಬಂಗಾರ ಬಳಿ ತೊಟ್ಟು ಬಡವರ್ನ ಬೈಬ್ಯಾಡ ಅಂತ ಹೇಳ್ತಾರೆ ಜನಪದ. ಅಂದ್ರೆ ಇದ್ರ ಅರ್ಥ ಬಂಗಾರ ಬಹಳ ಪ್ರೀತಿಸ್ಬಾಡ ನಾವ ಬಂಗಾರದಂತ ಬದುಕನ್ನ ಪ್ರೀತಿಸುವಂತ ಹೇಳಿಕೊಟ್ಟಿದ್ದು ಜನಪದ ಸಾಹಿತ್ಯ. ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ ಶಾಲೆ ಕಟ್ಟಿ ಹತ್ತವರಲ್ಲ ಅವರು.
ಮದುವೆ ಆಗಿ ಹೋಗ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಹಂದ್ರದಾಗ ಕೂಡಿಸ್ಕೊಂಡು ಅರ್ಶನ ಹಸ್ತಾ ಸೋಬನೆ ಪದ ಹಾಡ್ತಾ ಇದ್ರು. ಎಷ್ಟು ಚೆಂದ. ಅತ್ತೆ ಮಾವರಿ ಗಂಜಿ ಸುತ್ತೇಳು ಜನ ಗಂಜಿ ಮತ್ತೆ ಯಾಳುವ ದೊರೆ ಗಂಜಿ ಮತ್ತೆ ಯಾಳುವ ದೊರೆ ಗಂಜಿ ಮಗಳೇ ಮುತ್ತಾಗಿ ಬಾಳು ನನ್ನಮ್ಮ ಎಳೆಗರು ಎತ್ತಲ್ಲ ದಳವಾಗಿ ತೊರೆಯಲ್ಲ ಎಳೆಗರು ಎತ್ತಲ್ಲ ದಳವಾಗಿ ತೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮನೆಗೆ ಬಂದಳಿಯ ಮಗನಲ್ಲ ಮಗಳೇ ಮಾತು ತಂದವಳು ಮಗಳಲ್ಲ ಮಾತು ತಂದವಳು ಮಗಳಲ್ಲ ತಂದ ನಾನಿ ತಾನೋ ತಾನಿ ತಂದ ನಾನೋ ತಂದ ನಾನಿ ತಾನೋ ತಾನಿ ತಂದ ನಾನೋ ತಂದ ನಾನಿ ತಾನೋ ತಾನಿ ತಂದ ನಾನೋ ಬೇಲಿ ಮ್ಯಾಗಳ ಹೂವಂ ಬೆಳ್ಳಾಗಿದ್ದರ ಏನ ಪಂಪ ಅದನ್ನಕ್ಕಿಂತ ಅದ್ಭುತವಾದ ಸಾದೃಶ್ಯವನ್ನು ಕೊಡ್ತಿದ್ರು ಜನಪದ ಹಾಡುಗಾರರು. ಬೇಲಿ ಮ್ಯಾಗಳ ಹೂವು ಬೆಳ್ಳಗಿದ್ದರೆ ಏನ ಮಲ್ಲಿಗೆ ಹೂವಿನಂತ ಮನೆಗಂಡ ಇರುವಾಗ ಅನ್ಯ ಪುರುಷರಿಗೆ ಒಲಿಬೇಡ ನನ್ನಪ್ಪ ಅಂತ ಹೇಳಿಕೊಟ್ಟ ನಮ್ಮ ಜನಪದ ಕೃತಿ ಬಂದಿದೆ. ಹಾಗಾಗಿ ಜಾನಪದ ಸಾಹಿತ್ಯ ನಮ್ಮ ವ್ಯಕ್ತಿತ್ವಕ್ಕೆ ಪೂರಕವಾದ್ದು, ನಮ್ಮ ಬದುಕನ್ನು ಕಟ್ಟಿಕೊಡ್ತು. ಅವರೆಷ್ಟೇ ಕಷ್ಟ ಇದ್ರು ನಿಮ್ಮ ಹಾಗೆ ಬಹಳ ಕಷ್ಟ ಇದೆ ಅಂತ ಬದುಕಲಿಲ್ಲ. ಎಷ್ಟು ಚಂದ ಬದುಕಿದ್ರು ಗೊತ್ತಾ? ಊಟ ಇಲ್ಲ ಅಂದ್ರೂ ನಗ್ತಾ ಇದ್ರು, ಒಂದಿನ ಊಟ ಇಲ್ಲ ಅಂದ್ರೆ ನಗ್ತಾ ಇದ್ರು, ಮಳೆ ಬರಲಿಲ್ಲ ಅಂದ್ರೂ ಖುಷಿಯಿಂದ ಇರ್ತಿದ್ರು ಬಂದಿದೆ. ಅದಕ್ಕೆ ಹೇಳ್ತಾರೆ, ಸುಖ ಎಲ್ಲರಿಗೆ ಎಲ್ಲೈತವ್ವ, ಕಷ್ಟ ತುಂಬೈತಿ ಮರಗಾದ ಮೇಲೆ, ನಾ ಮಾಡಿದ ಪಾಪ ನಾ ಉಣಲೇಬೇಕು, ಆ ಶಿವನ ಮ್ಯಾಲಕ್ಕೆ ಸಿಕ್ತಾಗಬೇಕು. ಯಾರಾದ್ರೂ ಭಿಕ್ಷಕ್ಕೆ ಬಂದ್ರ ಹೊಳೆ ಕಳಿಸ್ತಿರ್ಲಿಲ್ಲ, ಇದ್ದಷ್ಟು ಕೊಟ್ಟು. ತಾಯಿ ಹೇಳ್ತಾಳ, ಬನ್ನಿ ಜಂಗಮರೆ ಹೋಗಿ ನನ್ನ ತವರಿಗೆ, ಬನ್ನಿ ಜಂಗಮರೆ ಹೋಗಿ ನನ್ನ ತವರಿಗೆ, ಸಣ್ಣಕ್ಕೆ ದಾನ ಕೊಡ್ತಾರ, ನೀರುಳ್ಳಿ ದಾನ ಕೊಡ್ತಾರ, ನೀರು ಮಜ್ಜಿಗೆ ದಾನ ಕೊಡ್ತಾರ, ಹೊನ್ನಿನ ದಾನ ಕೊಡ್ತಾರ, ಹೋಗಿ ಬನ್ನಿ ನನ್ನ ತವರಿಗೆ ಅಂತ ಹೇಳದಾಗಿ ನಮ್ಮ ಜನಪದ ಕರಿತಿಯ ಆತ್ಮೇಲೆ. ಎಷ್ಟು ಬುದ್ಧಿವಂತರಾಗಿದ್ರು ಅಂದ್ರೆ ಅಕ್ಷರಕ್ಕೂ ಪ್ರಜ್ಞೆಗೂ ವಿವೇಕಕ್ಕೂ ಬಹಳ ವ್ಯತ್ಯಾಸ ಇದೆ ಬಂಧುಗಳೇ. ಓದ್ದವರೆಲ್ಲ ನಾವು ಬುದ್ಧಿವಂತರಲ್ಲ, ಓದ್ದವರೆಲ್ಲ ವಿವೇಕಿಗಳಲ್ಲ. ಯಾರ ಹತ್ರ ಅಕ್ಷರ ಇದ್ದಿಲ್ಲೋ ಆ ಕಾಲಕ್ಕೂ ವಿವೇಕ ಜಾಸ್ತಿ ಇತ್ತು. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಅವು ಹೇಳ್ತಾಳ, ಎಷ್ಟು ಚಂದ, ಯವ್ವ ಯವ್ವ ನನ್ನ ಇಂಥ ಮನೆಗೆ ಕೊಡ್ಬೇಕು ನೀನು ಅಂತ ಹೇಳ್ತಾಳೆ. ಎಂತ ಮನೆಗೆ? ಯವ್ವ ಇಂಜಿನಿಯರ್ಗೆ ಕೊಡು ನನ್ನ, ಯವ್ವ ದೊಡ್ಡ ಕಾಲೇಜ್ ಪ್ರೊಫೆಸರ್ ಕನ್ನಡ ಸಾರಿ ಮಾಸ್ತರ್ ಕೊಡ್ಬೇಡ, ಯವ್ವ ಕಾಲೇಜ್ ಪ್ರೊಫೆಸರ್ಗೆ ಕೊಡು ನನ್ನ, ಯವ್ವ ಡಾಕ್ಟರ್ಗೆ ಕೊಡ್ಬೇ ಯವ್ವ ಅಂದಿಲ್ಲ. ಎದ್ದೇನ ನನ್ನವ್ವ ಬಿದ್ದೇನ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತ ಬರುತ್ತವ, ಬಡತನ ನನಗಿರಲಿ ಹುಡುಕಿ ದಣಿ ಬ್ಯಾಡ. ಬಡತನ ಕೊಡು ತೊಂದರೆ ಇಲ್ಲ, ಬಡತನ ಇರಲಿ ಕೊಡು ತೊಂದರೆ ಇಲ್ಲ, ಹುಡುಕಿ ದಣಿ ಬಾಣ್ಣಿನು, ಬಡತನ ನನಗಿರಲಿ ಹುಡುಕಿ ದಣಿ ಬ್ಯಾಡ, ಕುಡುಕ ಗಂಡನಿಗೆ ಕೊಡಬ್ಯಾಡ, ಕುಡುಕ ಗಂಡನಿಗೆ ಕೊಡಬ್ಯಾಡ, ಹಡೆದವ್ವ ಕೆಡುಕಾಗುವುದು ತಿಳಿಯೇ ನನ್ನವ್ವ, ಎದ್ದೇನ ನನ್ನವ್ವ ಬಿದ್ದೇನ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಇದ್ದಲ್ಲಿಗೆ ಮಾತ ಬರುತ್ತದ, ದೂರದ ಊರಿಂದ ತವರಿಗೆ ಬಂದಾರ, ದೂರದ ಊರಿಂದ ತವರಿಗೆ ಬಂದಾರ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ಕಂಡಾರ, ಅತ್ತಿ ಬಂದಾಳಂತ ಕರೀತಾರ, ಅತ್ತಿ ಬಂದಾಳಂತ ಕುಣಿತಾರ, ಎದ್ದೇನ ನನ್ನವ್ವ ಬಿದ್ದೇನ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಬರಬಾರದ ಮಾತ ಬರುತ್ತದ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆಯವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆಯವ್ವ, ಬುದ್ಧಿಗೆಡಿಗಳಿಗೆ ಕೊಡಬ್ಯಾಡ, ಬುದ್ಧಿಗೆಡಿಗಳಿಗೆ ಕೊಡಬ್ಯಾಡ, ಹಡೆದವ್ವ ಹದ್ದು ಕಾಗೆಗೆ ಹಂಚಬ್ಯಾಡ, ಎದ್ದೇನ ನನ್ನವ್ವ ಬಿದ್ದೇನ ನಿನ ಕಾಲ, ಇದ್ದೂರಿಗೆ ನನ್ನ ಇದ್ದೂರಿಗೆ ನನ್ನ ಇದ್ದೂರಿಗೆ ನನ್ನ ನನ್ನ ಕೊಡ್ತೀನಿ ನಿಮ್ಗೆ ಕೊಡ್ಬೋದು. ಇದು ಜಾನಪದ ಸಾಹಿತ್ಯ. ನಮ್ಮ ಗಂಡು ಮಕ್ಕಳು ಬಹಳ ಚಂದ ಕಟ್ಟಿ ಹಾಡಿದ್ರು,
ಕಂತಿ ಹೊಡಿಬೇಕಾದಾಗ ಪದವನ್ನು ಕಟ್ಟಿ ಹಾಡಿದ್ರು. ಬಹಳ ಅದ್ಭುತವಾದ ಸಾಹಿತ್ಯ. ಹೋಗಬೇಕಾದಾಗ ಸುಗ್ಗಿ ಪದ ಹಾಡ್ತಾ ಇದ್ರು ಅವರು. ನಡಿ ನಮ್ಮ ವಾಲ ಹೋಗೋಣ ಬಾರ ಬೆಳೆ ಹೆಂಗೈತಿ ಚೊಕ್ಕ ಬಂಗಾರ ಸುಗ್ಗಿ ಪದ ಕಟ್ಟಿ ಹಾಡಿದ್ರು. ಬೆಳಗಿನ ಬೆಳ್ಳೆಯ ಚುಕ್ಕೆ ಮೂಡಿತೋ ಬೆಳಗಾಯಿತು ಏಳ ಬಸವನ ಉಟ್ಕೊಂಡ ಹೊಲಕ್ಕೆ ಹೋಗುತ್ತೀನಿ ಬುದ್ಧಿಯ ನೀ ಮಾಡ ಬಸವನ ಉಟ್ಕೊಂಡ ಹೊಲಕ್ಕೆ ಹೋಗುತ್ತೀನಿ ಬುದ್ಧಿಯ ನೀ ಮಾಡ ಬುದ್ಧಿಯ ನೀ ಮಾಡ ಬುದ್ಧಿಯ ನೀರು ತರುವೆನು ಎಲ್ಲ ಬಂಡಿಯ ನೀ ಹೂಡ ಮುತ್ತಿನಂತ ಹೆಂಡತಿ ನೀನು ನಾವಿಬ್ಬರು ಜೋಡ ನಾವಿಬ್ಬರು ಜೋಡ ಬಿತ್ತಿ ಬೆಳೆಯುವ ಒಕ್ಕಲಿಗ ಬಿತ್ತಿ ಬೆಳೆಯುವ ಒಕ್ಕಲಿಗ ಬಿತ್ತಿ ಬೆಳೆಯುವ ಒಕ್ಕಲಿಗ ಇವನೇ ಅನ್ನ ಕೊಡುವ ಮಗ ರೈತನಿಂದ ಉಳಿದವು ಎಷ್ಟೋ ದಿನ ರೈತನಿಂದ ಬೆಳೆದವು ಎಷ್ಟೋ ಯುಗ ಒಕ್ಕಲಿಗ ಒಕ್ಕಿದರೆ ಉಕ್ಕುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುದು ಜಗವೆಲ್ಲ ಅಂತ ಹೇಳಿ ಕೊಟ್ಟಿದ್ದಾನೆ ಜನಪದ ರೈತ ಬಂಧುಗಳು. ಹಾಗಾಗಿ ಜಾನಪದ ನಮಗೆ ಬಹುದೊಡ್ಡ ವಿವೇಕವನ್ನ ಕಲಿಸಿತು. ಜಾನಪದ ಒಬ್ಬ ವ್ಯಕ್ತಿಯಿಂದ ಹುಟ್ಟಿ ಸಮಷ್ಟಿ ಪ್ರಜ್ಞೆಯಾಗಿ ಬೆಳೆದು ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಜಾನಪದ ಸಾಹಿತ್ಯ ಬಂಧುಗಳೇ. ಅದಕ್ಕೆ ಶಿಶುನಾಳ ಶಿಲೀಪುರ ಒಂದು ಪದವನ್ನ ಕಟ್ಟಿ ಹಾಡ್ತಾರ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಬಹಳ ಶ್ರೇಷ್ಠವಾದ ಪ್ರಾಣಿ ಯಾವುದು? ಒಳ್ಳೆ ಪ್ರಾಣಿ ಯಾವುದು? ಹುಂಜಾನೆ ನಾಯಿ. ಯಾವುದು? ನಾಯಿ. ವೆರಿ. ಅದಕ್ಕೆ ಶರೀಫ್ ಬಹಳ ಚಂದ ಹೇಳ್ತಾರ, ನಾಯಿಗೆ ಅವು ಬರೇ ನಾಯಿ ಅಂತ, ನಂಬಿಕೆಯ ಪ್ರಾಣಿ ನಾಯಿ ಅಂತ ಕರೀತಾರೆ. ನಂಬಿಕೆಯ ಪ್ರಾಣಿ ನಾಯಿ. ಯಾಕಂದ್ರ ಆ ನಾಯಿನ ಸಾಕ್ಬೇಕು ನೀವು, ಹೊಡೆದು ಓಡಿಸ್ಬಾರ್ದು. ಅದಕ್ಕೆ ಬಹಳ ಚಂದ ಕಟ್ಟಿ ಹಾಕ್ತದ ಒಂದು ತತ್ವಗೀತೆ. ನಂಬಿಗೊಳ್ಳ ನಾಯಿ ಸಾಕರಿ ಪಡಗೋಡಿಸಬೇಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ ನಂಬಿಗೊಳ್ಳ ನಾಯಿ ಸಾಕರಿ ಪಡಗೋಡಿಸಬೇಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ. ಹಳ್ಳ ತಿರುಗುವುದು ಅಗಸರ ನಾಯಿ, ಹಳ್ಳ ತಿರುಗುವುದು ಅಗಸರ ನಾಯಿ, ಊರಾಗ ತಿರುಗದು ಗೌಡರ ನಾಯಿ, ಹಳ್ಳ ತಿರುಗುವುದು ಅಗಸರ ನಾಯಿ, ಊರಾಗ ತಿರುಗದು ಗೌಡರ ನಾಯಿ, ಊರು ಬಿಟ್ಟು ತಿರುಗೋದು ವಾಲಿಕರ ನಾಯಿ, ದೇಶ ತಿರುಗುವುದು ದಾಸರ ನಾಯಿ, ನಂಬಿಗೊಳ್ಳ ನಾಯಿ ಸಾಕರಿ. ಕುಟ್ಟು ಕುಟ್ಟು ಮಾಡುವುದು ಕುಂಬಾರ ನಾಯಿ, ಕುಂತಲ್ಲೇ ಕಡಿಯುವುದು ಶೆಟ್ಟರ ನಾಯಿ. ಕುಟ್ಟು ಕುಟ್ಟು ಮಾಡುವುದು ಕುಂಬಾರ ನಾಯಿ, ಕುಂತಲ್ಲೆ ಕಡಿಯುವುದು ಶೆಟ್ಟರ ನಾಯಿ, ಜಾಡೀಸಿ ಕಡಿಯುವುದು ಬೇಡರ ನಾಯಿ, ಬಂದುದೆಲ್ಲ ಬಿಡಲಾರದು ಐನರ ನಾಯಿ. ಇಚ್ಚಲಾಗ ಕಡಿಯುವುದು ಇಳಿಗೆರ ನಾಯಿ, ತುತ್ತು ಮಾಡಿ ಕಡಿಯುವುದು ತುರುಕರ ನಾಯಿ, ಶೆಡ್ಡು ಹೊಡೆಯುವುದು ರೆಡ್ಡರ ನಾಯಿ, ಪಂಚಾಯಿತಿ ಮಾಡುವುದು ಪಂಚಮಶಲರ ನಾಯಿ, ನಂಬಿಗೊಳ್ಳ ನಾಯಿ ಸಾಕರಿ. ಕೆತ್ತಿ ಬಡಿಯುವುದು ಬಡಿಗರ ನಾಯಿ, ಕಾಸಿ ಬಡಿಯುವುದು ಕಂಬಾರ ನಾಯಿ, ಸುಣ್ಣ ಸಾಸುವುದು ಸುಣಗರ ನಾಯಿ, ಆ ಶಿಶುನಾಳದೀಶನ ನೆನೆಯುವ ನಾಯಿ, ನಂಬಿಗೊಳ್ಳ 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 ನಾಯಿ ಸಾಕರಿ. ತತ್ವಪದ, ದಾಸರ ಪದ, ಜನಪದ ಇವೆಲ್ಲವೂ ನಮ್ಮ ಬದುಕಿಗೆ ಭಜನೆ ಹಾಡುಗಳು. ಬಣ್ಣದ ಮನೆಯು ಕಟ್ಟಿಸಿದ್ದ ಜೋಲ ಅದು ಸ್ಥಿರವಾಗಿ ಉಳಿಯುವುದಿಲ್ಲ ಪೂರ. ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬೇರೆ, ನಿನ್ನ ಮನೆ ಬೇರೆ. ಇಂಥ ಪದ ಹೋದ್ ಈಗ ವಿಡಂಬನಾತ್ಮಕ ಪದಗಳು ಬಂದವು. ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರೋದಿಲ್ಲೋ, ಪಂಚಾಯತಿ ಒಳಗ ಮನಿ ಬಂದ ಬಂದ್ರ ಬಡವರಿಗೆ ಅಲ್ಲೋ, ಕಾಲೇಜ್ ಹುಕ್ಕಿನಂತ ಬಸ್ ಸ್ಟ್ಯಾಂಡಿನ ಒಳಗ ಟೈಮ್ ಪಾಸ್ ಮಾಡ್ತಾರೋ, ಪರೀಕ್ಷೆದೊಳಗ ಫೇಲಾಗಿ ಹುಡುಗಿಯರು ಕಂಪ್ಯೂಟರ್ಗೆ ಹೋಗ್ತಾರೋ, ಇದು ವಿಡಂಬನಾತ್ಮಕ ಸಾಹಿತ್ಯ, ಇತ್ತೀಚೆಗೆ ಕೊಟ್ಕೊಂಡಿರುವ ಸಾಹಿತ್ಯ. ಆದ್ಮೇಲೆ ಜನಪದಕ್ಕೆ ಒಂದು ಭವ್ಯವಾದ ಶಕ್ತಿ ಇದೆ. ಅಕ್ಷರ ಬಾರದೆ ಇರೋರು ಒಂದು ಸಣ್ಣ ಸಣ್ಣ ಕವಿತೆ ಕಟ್ಟಿ ಹಾಡ್ತಾ ಇದ್ರು, ಯಾರೋ ಒಬ್ಬ ಹುಡುಗ ಗಜಲ್ ಬರೆದು ಹೇಳಿದ, ಖುಷಿ ಆಯ್ತು, ಚಪ್ಪಾಳೆ ಬರಲಿ ಆತನಿಗೆ. ಸಾಹಿತ್ಯ ನೀವು ಬರೆಯಬಲ್ಲಿ, ನೀವು ಹಾಡಬಲ್ಲಿರಿ. ಹಾಗಾಗಿ ಸಂಪೂರ್ಣವಾದ ವ್ಯಕ್ತಿತ್ವ ವಿಕಾಸ ಅಂದ್ರೆ ಕೇವಲ ಒಂದು ಕಡೆಗೆ ಮಾತ್ರ ಅಲ್ಲ, ನೀವು ಸರ್ವಾಂಗೀಣವಾಗಿ ವ್ಯಕ್ತಿತ್ವ ವಿಕಾಸವನ್ನು ಮಾಡ್ಕೊಳ್ಬೇಕು. 3 ವರ್ಷ ನಿಮ್ಮ ವಯಸ್ಸು ಹೆಂಗಂದ್ರ ನೆಲ ಒತ್ತರ ತೋರಿಸ್ರೆ ನೋಡಂಗಿಲ್ಲ.
ಇದು ಅರ್ಥ ನೀವು ಏನು ಬೇಕಾದರೂ ಸಾಧಿಸಬಲ್ಲರಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯುವ ಶಕ್ತಿ ಪ್ರಚಂಡ ಶಕ್ತಿ ಹರಿದು ಬಿಟ್ಟಾರೆ ಪ್ರವಾಹ ಹುಚ್ಚು ಪ್ರವಾಹ ಕಟ್ಟಿದರೆ ಆಣೆ ಕಟ್ಟು ತನ್ನ ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತಕಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿಮಗೆ ಅಂತ ಶಕ್ತಿ ಅಂದ್ರೆ ಯುವ ಶಕ್ತಿ ದೊಡ್ಡ ಶಕ್ತಿ ಪ್ರಚಂಡ ಶಕ್ತಿ ಅದನ್ನ ಸುಮ್ಮನೆ ಹಂಗೆ ಬಿಟ್ಟುಬಿಟ್ರೆ ಹರಿದು ಹೋಗುತ್ತೆ ನೀರು ಖಾಲಿ ಪ್ರವಾಹ ಕಟ್ಟಿದರೆ ಆಣೆ ಕಟ್ಟು ಚೆನ್ನಾಗಿ ನಿಮ್ಮನ್ನು ಕಟ್ಟಿದ್ರೆ ಆಣೆ ಕಟ್ಟು ರೀತಿಯಲ್ಲಿ ಕಾಣ್ತೀರಿ ಆ ನೀರು ಸತ್ತಬಳಿಕೆ ಆಗುತ್ತೆ ಕಟ್ಟಿದರೆ ಆಣೆ ಕಟ್ಟು ಆಣೆ ಕಟ್ಟನ್ನ ಕಟ್ಟಿ ನಿಮ್ಮ ಪ್ರವಾಹವಾಗಿ ಹೋಗತಕ್ಕಂತ ನೀರನ್ನ ನೀರಾವರಿಗೆ ಮೀನುಗಾರಿಕೆಗೆ ಜಲವಿದ್ಯುತ್ತಿಗೆ ಕುಡಿಯೋ ನೀರಿಗೆ ಕೃಷಿಗೆ ಬಳಸಿಕೊಳ್ಳಬಹುದು ಅದಕ್ಕೆ ಕಟ್ಟಿದರೆ ಆಣೆ ಕಟ್ಟು ತನ್ನ ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತಕಂತ ಮಾತನ್ನ ವಿವೇಕಾನಂದರು ಹೇಳ್ತಾರೆ ಪಂಕ್ತಿಗಳಲ್ಲಿ ಜನಪದರು ಕಾವ್ಯವನ್ನ ಕಟ್ಟಿ ಹಾಡಿದರು ಕವಿರಾಜ ಮಾರ್ಗ ಅದಕ್ಕೆ ಹೇಳ್ತಾನೆ ಓದದೆ ಓದದೆ ಕುಂತಲ್ಯ ಕಾವ್ಯವನ್ನ ಕಟ್ಟಬಲ್ಲರು ನಮ್ಮ ಜನಪದರು ಅಂತ ಕವಿರಾಜ ಮಾರ್ಗ ಹೇಳ್ತಾನೆ ಮದುವೆ ಆಗ ನೀವು ಕೇಳ್ರಿ ಹಂದ್ರದಾಗ ಕುತ್ಕೊಂಡು ಯವ್ವ ಗಂಡನ ಹೆಸರು ಹೇಳಂದ್ರೆ ಎಷ್ಟು ಚಂದ ಇರ್ತಾಳೆ ಆರು ಸೇರು ಜೋಳ ಮೂರ್ ಸೇರು ಎಳ್ಳು ನಮ್ಮ ಯಜಮಾನ ಹೇಳುದು ಬರೀ ಸುಳ್ಳು ತಳ್ಳಾನ್ ರೊಟ್ಟಿ ಬೆಳ್ಳಾನ್ ಮೊಸರು ತಳ್ಳಾನ್ ರೊಟ್ಟಿ ಬೆಳ್ಳಾನ್ ಮೊಸರು ನೆಳ್ಳ ಕುತ್ಕೊಂಡು ಮೆಲುಗು ಮಾಡ್ತಾನ ವೆಂಕಟೇಶ್ ಸರ್ ಅಂತ ಹೊಡೆದು ಬಿಡ್ತಾರೆ ಬಹಳ ಚಂದ್ರಿ ಒಡಪು ಇಷ್ಟು ಚಂದ ಹೇಳ್ತಾರ ಪ್ರಾಸವನ್ನ ಹೇ ಸೇರಿ ಹೇಳ್ತಾರ ಅವರೆಲ್ಲ ದೇವರಿಗೆ ಹಾಕೋದು ಮಾಲೆ ಮನಿ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯ ನನ್ನ ಗಂಡ ಮುಚ್ಚಿದ್ದೇ ಹೇಳಿ ಗಂಡನ ಸ್ವಭಾವ ಗುಣ ಧರ್ಮ ಆತನ ಸ್ಟ್ರೆಂತ್ ಆತನ ವೀಕ್ನೆಸ್ ಎಲ್ಲ ಗೊತ್ತಿರ್ತ ಅದನ್ನ ಅದನ್ನೇ ಒಡಪಲ್ಲಿ ಕಟ್ಟಿ ಹೇಳ್ತಾರ ಎಷ್ಟು ಚಂದ ಹೇಳ್ತಾರೆ ಆ ಕಪಾಟು ಈ ಕಪಾಟು ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡನ ತಿಳಿ ಸಾಪಾಟು ಬಹಳ ಚಂದ ಒಡಪು ಹೆಂಡತಿ ಬಗ್ಗೆ ಹೇಳಿದ್ರೆ ಗಂಡ ಹೇಳ್ತಾನೆ ಧಾರವಾಡದ ಆ ಕಡೆಗೆ ಡೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲು ನನ್ನ ಹೀತು ಒಂದು ಕಿಂಟು ಹಕ್ಕರಿಕಿ ಪಲ್ಯ ಕರ್ದ ಕರ್ಚಿಕಾಯಿ ಹಕ್ಕರಿಕೆ ಪಲ್ಯ ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾನೆ ನನ್ನ ಗಂಡ ಒಡಪಿಟ್ಟ ಹೇಳ್ತಾನ ಸಣ್ಣಕ್ಕಿ ಸಣ್ಣಕ್ಕಿ ತರವಲ್ಲ ದೊಡ್ಡಕ್ಕಿ ಉಣ್ಣವಲ್ಲ ಸಣ್ಣಕ್ಕಿ ತರವಲ್ಲ ದೊಡ್ಡಕ್ಕಿ ಉಣ್ಣವಲ್ಲ ಇದ್ದದ ಬಾ ಅಂದ್ರೆ ಎದ್ದೆದ್ದು ಹೋಗ್ತಾನ ನನ್ನ ಗಂಡ ರಾಮಣ್ಣ ಅಂತ ಹೊಡಬಿಟ್ಟು ಶೋಭಾ ಮೇಡಮ್ ನೀವು ಗಂಡನ ಹೆಸರು ಒಡಕ್ಬಿಟ್ಟು ಹೇಳಿದ್ರೆ ಬಹಳ ಚಂದ ಹೇಳ್ತಾರೆ ಒಡಕ್ಬಿಟ್ಟು ಹೆಂಗ್ ಹೇಳ್ಬೋದು ಅಚ್ಚಕ್ಕಿ ನುಚ್ಚಕ್ಕಿ ಜಾಜಿ ಹೂವು ಜೇನುತುಪ್ಪ ಅನ್ನು ತಟ್ಟೆ ಮೇಲೆ ಚಿಂದ ಮಣಿ ಮಾಡ್ಕೊಂಡು ಬೆಳ್ಳಿರು ಲೆಕ್ಕ ಮಾಡ್ತಾನ ನನ್ನ ಗಂಡ ಒಡಪುಗಳು ಬಹಳ ಚಂದ ನಮ್ಮ ಲಲಿತಾ ಮೇಡಮ್ ಮೇಡಮ್ ನೀವು ಗಂಡನ ಹೆಸರು ಹೇಳಿದ್ರೆ ಬಹಳ ಚಂದ ಹೇಳ್ತಾರೆ ಹೆಂಗ್ ಹೇಳ್ಬೋದು ಅವ್ರು ಹೆಂಗ್ ಹೇಳ್ಬೋದು ಒಡಪು ಕಟ್ಟಿ ಹೆಂಗ್ ಹೇಳ್ಬೋದು ಅದ್ಭುತವಾಗಿ ಕಟ್ಟಬಹುದು ಕೊಪ್ಪಳದಾಗಿರೋದು ಗವಿ ಮಠ ಕೊಪ್ಪಳದಾಗಿರೋದು ಗವಿ ಮಠ ಹುಬ್ಬಳ್ಳಿ ಆಗಿರೋದು ಸಿದ್ಧಾರೂಢರ ಮಠ ಧಾರವಾಡದಾಗಿರೋದು ಮೂರು ಸಾಗರ ಮಠ ನನ್ನ ಗಂಡ ಹೊಡಿತಾನ ಕಂಠ ಮಠ ದಪ್ಸುಮ ಮೇಡಮ್ ನೀವು ನಿಮ್ಮ ಗಂಡನ ಎಷ್ಟು ಚಂದ ಹೇಳ್ಬೋದು ಒಡಪಿಟ್ಟು ಅಂತಂದ್ರ ಬಹಳ ಅದ್ಭುತವಾದ ಒಡಪಿಟ್ಟು ಹೇಳ್ಬೋದು ಹಂಪೆಯಲ್ಲಿ ಇರುವನು ವಿರೂಪಾಕ್ಷೇಶ್ವರ ಕೊಪ್ಪಳದಲ್ಲಿರುವನು ಗವಿಸಿದ್ದೇಶ್ವರ ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ ನನ್ನ ಹೃದಯ ಮಂದಿರದಲ್ಲಿರುವ ನನ್ನ ಗಂಡ ಹೃದಯೇಶ್ವರ ರಸಿಕ ವೀರೇಶ್ವರ ನಿಮ್ಮ ಹೆಂಡತಿ ಹೆಸರು ಒಡಪಿಟ್ಟು ಹೇಳಿದ್ರು ಹಕ್ಕಲಿ ಹೊಡೆದ್ರೆ ಮುಗ್ಗಲಿ ಬರ್ತಾಳ ಒಣಕಿಲಿ ಹೊಡೆದ್ರೆ ಸೋಕಂತ ಬರ್ತಾಳ ಬಹಳ ಅದ್ಭುತವಾದ ಒಡಪುಗಳಿದೆ ಗದಗ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬಳ ನನ್ನ ಹೆಂಡತಿ ಮುಗುವನಾಗಿ ಇಷ್ಟು ಶಿಂಬಳ ಈ ಒಡಪುಗಳು ಹುಟ್ಟಿದ್ದು ಹೇಗೆ ಅಂತಂದ್ರೆ ಆದ್ಮೇಲೆ ಆ ಮಹಿಳೆಗೆ ಅನಿಸಿದ್ದನ್ನ ನಿಮ್ ನೆನಪಿರಲಿ ಇದರಲ್ಲಿ ಬಹಳ ಅದ್ಭುತವಾದ ಸಂದೇಶ ಇದೆ ಒಡಪುಗಳಲ್ಲಿ ನೀವು ಸುಮ್ಮನೆ ಲಘುವಾಗಿ ಪರಿಗಣಿಸಬಾರದು ಇದು ನಕ್ಕು ಹತ್ರ ಹಾಕಬಾರದು ಹೆಣ್ಣು ಮಕ್ಕಳು ಹೇಳಲಾರದ ಅನೇಕ ಯಾತನೆಗಳನ್ನ ನೋವುಗಳನ್ನ ಒಡಪಿನ ಮೂಲಕ ಹೇಳಿ ಅದನ್ನ ಪ್ರಕಟಿಸ್ತಾಳೆ ಆತ್ಮೀಯರೆ ತನ್ನ ಗಂಡ ಕುಡಿತಾ ಇದ್ರ ಕುಡಿತದ ಬಗ್ಗೆ ಹೇಳ್ತಾಳ ಗಂಡ ಇಸ್ಪೆಟ್ ಆಡ್ತಾ ಇದ್ರೆ ಇಸ್ಪೆಟ್ಟಿನ ಬಗ್ಗೆ ಹೇಳ್ತಾಳ ಗಂಡ ಸೋಮಾರಿ ಆಗಿದ್ರ ಅದ್ರ ಬಗ್ಗೆ ಹೇಳ್ತಾಳ ಗಂಡ ಹೊಡಿತಾ ಇದ್ರೆ ಹೇಳ್ತಾಳ ಗಂಡ ಬಡಿತಾ ಇದ್ರೆ ಹೇಳ್ತಾಳ ಗಂಡ ಪ್ರೀತಿ ಮಾಡ್ತಿದ್ರೆ ಒಡಪನ್ನ ಹೇಳ್ತಾಳ ಬಂದ್ಗಡೆ ಹಾಗಾಗಿ ಜನರ ಎದುರಿಗೆ ಈ ತರ ಒಡಪನ್ನ ಕಟ್ಟಿ ಹೇಳೋದ್ರ ಮೂಲಕ ನನ್ನ ಮನೆತನ ಹೇಗೈತಿ ಅಂತ ಹೇಳ್ತಾಳ ಅದಕ್ಕೊಂದು ಶಕ್ತಿ ಇದೆ ಬಂದ್ಗಡೆ ಇದರಲ್ಲಿ ಹಾಸ್ಯ ಕೂಡ ಇದೆ
ಜನಪದ ಒಡಪುಗಳಲ್ಲಿ ಹಾಸ್ಯನ ಕಾಣ್ತೀವಿ, ಸಂದೇಶ ಕಾಣ್ತೀವಿ, ಸಾಮಾಜಿಕ ಪರಿಸ್ಥಿತಿಯನ್ನ ಕಾಣ್ತೀವಿ, ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ರಂಗವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಡಪುಗಳಲ್ಲಿ ಗಾದೆ ಮಾತುಗಳು ಒಗಟುಗಳಲ್ಲಿ ನಾವು ಜನಪದ ಸಾಹಿತ್ಯವನ್ನು ನೀವು ಗಮನಿಸಬೇಕು. ಹಾಗಾಗಿ ಇಂಥ ಅದ್ಭುತವಾದ ಸಾಹಿತ್ಯ ಇರೋದು ನಮ್ಮ ಕನ್ನಡ ಜಾನಪದ. ದೊಡ್ಡ ದೊಡ್ಡ ಕಾವ್ಯ ಇದೆ. ಈ ದರೋಜಿ ಈರಮ್ಮ ಅಂತಕ್ಕಂಥ ಯಾಕಿನ ಬಾಯಾಗ ಬರೀ 8 ಮಹಾಕಾವ್ಯಗಳಿದ್ದಾವೆ. ದರೋಜಿ ಈರಮ್ಮ ಇಲ್ಲಿಗಿಲ್ಲ, ತೀರ್ಕೊಂಡ್ರವು. ದರೋಜಿ ಈರಮ್ಮ, ಚುಟ್ಟವ್ವ ಹರಿಜನ್ ಅಂತ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಸುಬ ಹಂಚಿನಾಳದ ತಾಯಿ ಅದ್ಭುತವಾದ ಪದಗಳನ್ನು ಹಾಡ್ತಾ ಇತ್ತು. ಹಾಗಾಗಿ ಯಾಕೆ ಅಂತಂದ್ರೆ ನೀವೆಲ್ಲ ನಿಮ್ಮ ಅದಕ್ಕೆ ಹೇಳ್ತೀನಿ, ನಿಮ್ಮ ಹವ್ಯಾಸವನ್ನು ಬದಲಾಯಿಸಿಕೊಳ್ಳಿ, ಹವ್ಯಾಸವನ್ನು ಬದಲಾಯಿಸಿಕೊಳ್ಳಿ, ಹಣೆಬರ ಬದಲಾಗುತ್ತೆ, ದೃಷ್ಟಿಯನ್ನು ಬದಲಾಯಿಸಿ ನಾವು ನೋಡುವ ದೃಶ್ಯ ಬದಲಾಗುತ್ತೆ. ನಾವಿರುವ ದೋಣಿಯನ್ನು ಬದಲಿಸಬೇಕಿಲ್ಲ, ದಿಕ್ಕನ್ನು ಬದಲಿಸಿದರೆ ಸಾಕು ದಡ ಸೇರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಬರೀಬೇಕು. ನೀವೆಲ್ಲ ಏನಾದರೂ ಬರೀಬೇಕು, ಓದಬೇಕು. ಆದ್ಮೇಲೆ ಈ ಮೊಬೈಲ್ ನಮ್ಮ ಬದುಕನ್ನು ಅದ್ಭುತವಾಗಿ ಕಟ್ಟಬಲ್ಲದು. ಈ ಮೊಬೈಲ್ ಒಂದೇ ಒಂದು ಮೊಬೈಲ್, ನಿಮ್ಮಲ್ಲಿ ಪುಸ್ತಕ ಇಲ್ಲದಿದ್ರು ಮೊಬೈಲ್ ಇದ್ರೆ ಸಾಕು ವ್ಯಾಟ್ಸಪ್ ನೋಡಕ್ಕೆ, ಫೇಸ್ಬುಕ್, ಶೆಲ್ ಹೌದು ಅಲ್ಲ. ವ್ಯಾಟ್ಸಪ್, ಫೇಸ್ಬುಕ್, ಶೆಲ್ಫಿ ಆಚೆಗೂ ಅದ್ಭುತವಾದ ಜ್ಞಾನದ ವಾಹಕ ಇದು ಮೊಬೈಲ್. ನೀವು ಹಿಟ್ಲರ್ನ ಹತ್ಯಾಕಾಂಡವನ್ನು ನೋಡಿಲ್ಲ, ಓದ್ತಿದ್ರಿ ಅರ್ಥ ಆಗ್ತಾ ಇಲ್ಲ. ನೀವು ಹಿಟ್ಲರ್ನ ಹತ್ಯಾಕಾಂಡ ಅಂತ ಹೊಡೆದ್ರೆ ಯೂಟ್ಯೂಬ್ಗಳು ಬರ್ತಾರೆ, ಪಂಪನ ಹಳೆಗನ್ನಡದ ಕಾವ್ಯದ ಭಾವಾರ್ಥ ಅಂತ ಹೊಡೆದ್ರೆ ಇದರಲ್ಲಿ ಬರುತ್ತೆ, ಇತಿಹಾಸದ ಪಾಠಗಳು ಬರ್ತಾವೆ, ಕನ್ನಡದ ಪದ್ಯಗಳು ಬರ್ತಾವೆ, ಕನ್ನಡದ ಪಾಠಗಳು ಬರ್ತಾವೆ, ವಿಜ್ಞಾನದ ಪ್ರಯೋಗಗಳು ಬರ್ತಾವೆ, ಬದುಕಿಗೆ ಬೇಕಾದ ಎಲ್ಲ ಜ್ಞಾನವು ಮೊಬೈಲಲ್ಲಿ ಸಿಗುತ್ತೆ. ನಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ಲ, ಮೇಷ್ಟು ಯಾರೂ ಇಲ್ಲ, ಸರ್ಪ್ರಾಸರ್ ಅಂತ ಮೇಷ್ಟ್ ಇಲ್ಲ, ನೀವು ಅದ್ಭುತವಾಗಿ ಇಂಗ್ಲೀಷನ್ನು ಕಲಿಬೋದರಲ್ಲಿ ಬಂದರೆ. ಅದಕ್ಕೆ ಈ ಮೊಬೈಲನ್ನು ಚೆನ್ನಾಗಿ ಬಳಸ್ತೀರಿ. ಯಾರು ಈ ಮೊಬೈಲನ್ನು ಚೆನ್ನಾಗಿ ಬಳಸೋದನ್ನು ಕಲಿತಾರೋ ಅವರು ಈ ಒಂದು ಬದುಕಲ್ಲಿ ಮುಂದೆ ಬರ್ತಾರೆ. ಒಂದೇ ಒಂದು ಸಣ್ಣ ಕತೆ ಹೇಳಿಬಿಡ್ತೇನೆ. ಯಾಕೆ ಮನುಷ್ಯ ಓದಬೇಕು, ಗುರುಗಳು ಭಾಳ ಚಂದ ಹೇಳಿದ್ರು ವೈಜನಾಥ್ ಸರ್, ಮನುಷ್ಯ ಯಾಕೆ ಓದ್ಬೇಕು, ಯಾಕೆ ಕಷ್ಟಪಡ್ಬೇಕು ನಾವು ಅಂತಂತಂದ್ರೆ ಬದುಕಿಗಾಗಿ ಚಲಕ್ಕಾಗಿ ಓದಬೇಕು ನಾವೆಲ್ಲ. ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಧಾರಾವಾಹಿ ನೋಡ್ತಾ ಇದ್ರೆ ತಾನೆ, ಏನ್ ರಂಗೋಲಿ ರಂಗೋಲಿ ನೋಡಕತ್ತೆ, ಅದನ್ನ ಬಿಟ್ಟು ಅದನ್ನ ನೋಡಿ ಮಹಾನಾಯಕ ನೋಡಿ. ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಬದುಕನ್ನು ಕಟ್ಟಿಕೊಟ್ಟ ಜಗತ್ತಿನ ಅದ್ಭುತವಾದ ಶಕ್ತಿಯಲ್ಲಿ ಒಬ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಬ್ಬ ಚಿಕ್ಕ ಮಗು ಇರ್ತಾನೆ, ಎಲ್ಲರೂ ಅವ್ರ ಅಪ್ಪಗೆ ಅಂತಿರ್ತಾರೆ, ಏನೇ ಮಾಡ್ತಿರ್ತಾರೆ, ಯಾರ ಮಗ ಇವನು, ಇವನ ಬಸ್ಯನ ಮಗ, ಬಸ್ಯನ ಮಗ. ಅವ್ರ ಹೆಸರು ಬಸಪ್ಪ, ಅವ್ರ ಅಪ್ಪನ ಹೆಸರು ಬಸುರಾಜ, ಬಸುರಾಜ. ಎಲ್ಲರೂ ಬಸ್ಯ ಬಸ್ಯ ಅಂತಾರೆ, ಗೇಲಿ ಮಾಡ್ತಾರೆ. ಯಾಕಂದ್ರೆ ಬಸಪ್ಪ ಓದ್ಕೊಂಡವನಲ್ಲ, ಶ್ರೀಮಂತ ಅಲ್ಲ, ದೊಡ್ಡ ಜಾತಿಯವನಲ್ಲ. ಆ ಇಡೀ ಜನ, ಓಣಿನ ಜನ, ಓಣಿ ಜನ, ಊರಿನ ಜನ, ಯಾರ ಮಗ ಈ ಹುಡುಗ, ಬಸ್ಯನ ಮಗ ಅಂತಿದ್ರು. ಒಂದಿನ ಕೇಳ್ತಾರೆ ಅವ್ರ ಅಪ್ಪನ, ಅಪ್ಪ ನಿನ್ನ ಹೆಸರು ಬಸವರಾಜ, ಎಲ್ಲರೂ ಪ್ರೀತಿಯಿಂದ ಬಸಪ್ಪ ಅಂತ ಕರಿತಿದ್ರು, ಈಗ ನೀನು ಬಸ್ಯ ಅನ್ನಕತ್ತಾರೆ ಯಾಕೆ ಅಪ್ಪ? ಇದನ್ನ ಹೇಳ್ತಾನೆ, ನಾನು ಓದ್ಕೊಂಡಿಲ್ಲ ಮಗ, ನಾನು ಓದ್ಕೊಂಡಿಲ್ಲ, ದೊಡ್ಡವರಲ್ಲ, ಶ್ರೀಮಂತಿಕೆ ಇಲ್ಲ, ದೊಡ್ಡ ಜಾತಿ ಅಲ್ಲ, ಹಾಗಾದ್ರೆ ನಾನು ಓದ್ತೀನಿ ಅಪ್ಪ, ನಾನು ಓದಿಸು ಅಂತ ಹೇಳ್ತೇನೆ ಮಗ, ನಾನು ಓದ್ತೀನಿ, ನಾನು ಓದಿಸು. ಓದ್ಕೊಂಡು ಒಳ್ಳೆ ಡಿಗ್ರಿ ಪಡ್ಕೊಂಡು ಹಳ್ಳಿಗೆ ಬಂದಾಗ, ಈ ಹುಡುಗ ಯಾರ ಮಗ, ಓಣಿ ಜನ, ಈ ಹುಡುಗ ಬಸಪ್ಪನ ಮಗ ಅಂತ, ಬಸಪ್ಪನ ಮಗ, ಈ ಹುಡುಗ ಬಸ್ಯ ಅಂತ ಓದವರು, ಬಸಪ್ಪ ಅಂತ ಬಂತವ್ರು. ಒಂದಿನ ಒಂದು ಎಕ್ಸಾಮ್ ಬರೆದು ಒಳ್ಳೆ ನೌಕರಿ ತಗೊಂಡು ಹಳ್ಳಿಗೆ ಬಂದ, ಈ ಹುಡುಗ ಯಾರ ಮಗ ಅಂದ್ರು, ಈ ಹುಡುಗ ನಮ್ಮ ಓಣಿ ಬಸಪ್ಪನವ್ರ ಮಗರಿ ಅನ್ನಕತ್ತೆ. ಬಸಪ್ಪನವ್ರಾದ ನೌಕರಿ ತಗೊಂಡ ಮೇಲೆ ಬಸಪ್ಪನವ್ರಾದ ಆತ, ಅದೇ ನೌಕರಿ ತಗೊಂಡು ಓದ್ತಾ ಓದ್ತಾ ಮತ್ತೆ ದೊಡ್ಡ ಹಂತಕ್ಕೆ ಹೋದ, ಈ ಹುಡುಗ ಯಾರ ಮಗ, ಏ ಈ ಸಾಹೇಬ್ರು ಅದರಲ್ಲಿ, ನಮ್ಮ ಓಣಿ ಬಸಣ್ಣರದ್ರಲ್ಲಿ, ನಮ್ಮ ಅಣ್ಣನವ್ರು, ಆ ಬಸಣ್ಣವ್ರ ಮಗರಿ ಅನ್ನ. ನೆನಪಿರಲಿ ತಾಯಂದ್ರೆ, ನೆನಪಿರಲಿ ಬಂಧುಗಳೇ, ನಮ್ಮ ತಂದೆ ತಾಯಿಯ ಗೌರವ ಘನತೆ ಅದು ನಿಮ್ಮ ಹತ್ರ ಐತಿ, ನಿಮ್ಮ ಕೈಯಲ್ಲಿ ಐತಿ, ಅದು ನಿಮ್ಮ ಜ್ಞಾನದಲ್ಲಿ ಐತಿ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ. ಬಸ್ಯ ಇದ್ದಿದ್ದು ಬಸಪ್ಪ, ಬಸಪ್ಪ ಬಸಪ್ಪನವರು, ಬಸಪ್ಪನವರು ಬಸಣ್ಣ ಏನಂದ್ರ, ಆ ಮಗನ ಮಗ ಅದ್ಭುತವಾಗಿ ಓದ್ತಿರಿಂದ ಅದಕ್ಕೆ ನಮ್ಗೆ ಅದ್ಭುತವಾದ ಅವಕಾಶಗಳಿದ್ದಾವೆ. ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿಲ್ಲ, ಈಗ ಬಂದ್ರೂ ಒಂದು 3-4 ಕಿಲೋಮೀಟರ್ ನಡ್ಕೊಂಡು ಬರ್ಬೋದೇ ಇಲ್ಲ. ಲೈಟ್ ಇಲ್ಲೇ ಇರ್ಬೋದು, ಎಲ್ಲರ ಮನೆಗೆ ಲೈಟ್ ಅದಾವ. ಯಾವ ಲೈಟ್ ಇಲ್ಲಂದ್ರೆ ಎಲ್ಲರ ಕೈ ಮೊಬೈಲ್ ಅದಾವ, ಇಲ್ಲೇ ಲೈಟ್ ಐತಿ. ವಿದ್ಯುತ್ ಇಲ್ಲ ನಮ್ಮ ಮನೆಗೆ ಅಂದ್ರೆ ವಿದ್ಯುತ್ ಇಲ್ಲೇ ಐತಿ, ಬ್ಯಾಟ್ರಿ ಹೆಚ್ಚಿಟ್ರೆ ನಾವು ಓದ್ಬೋದು. ಆಚೆ ಅದಕ್ಕೆ ಓದ್ವಿ, ಸಾಹಿತ್ಯಕ್ಕೆ ಸಾಹಿತ್ಯ ಸಂಸ್ಕೃತಿ ಕಲೆಯನ್ನು ಮೈ ಕುಡಿಸ್ಕೊಳ್ರಿ, ಅದ್ಭುತವಾಗಿ ನೀವು ಹಾಡ್ಬೋದು ಮನಸ್ಸು ಮಾಡಿದರೆ. ಯಾಕಂದ್ರೆ ಇಂಥ ಟ್ಯಾಕ್ಟ್ರಿ ಹಾಡಗಳಲ್ಲ ಮತ್ತೆ ನೀವು ಹಾಡ್ಬೋದು. ಆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಆ ಟ್ರ್ಯಾಕ್ ಮಾತ್ರ ಹಾಡಕ್ಕೆ ಹೋಗ್ಬೇಡಿ. ಟ್ರ್ಯಾಕ್ ಏನಿಲ್ಲ, ಅದ್ರ ಏನು ಯಾವ ದೊಡ್ಡ ಕಲೆ ನಿಮ್ಮ ಟ್ರ್ಯಾಕ್ನೇ ಹಾಡೋರಾಗ. ನಾವಾಡುವ ನುಡಿಯೇ ಕರೆಕ್ಟ್ ಅಂದ್ರೆ ಒಳ್ಳೆ ಹಾಡುಗಳನ್ನ ಕಲೀರಿ. ಆದ್ಮೇಲೆ ತತ್ವ ಪದಗಳು, ಹೋರಾಟಗಳು, ಜನ ನಿಮ್ಮ ಅಜ್ಜಿ ಹಾಡ್ತಕ್ಕಂಥ ಕಥೆಗಳನ್ನ ಕಲೀರಿ, ಲಾವಣಿಗಳನ್ನ ಕಲೀರಿ. ಗಿಗಿ ಪದ ಎಷ್ಟಂದ್ರೆ ಗಿಗಿ ಪದ,
ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಯ್ಯ ಇಲ್ಲಿ ಕೂಡಿ ಕುಂತ ಮಂದಿಗೆಲ್ಲ ನನ್ನ ನಮನ ಇಲ್ಲಿ ಎದುರುವಂತ ಮಂದಿಗೆಲ್ಲ ನನ್ನ ನಮನ ಸತ್ಯದಿಂದ ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿಗೆ ನನ್ನ ನಮನ ಆ ಮಹಾತ್ಮ ಗಾಂಧಿಗೆ ನನ್ನ ನಮನ ಅರಗೀಯಗ ಜೋರಾಗಿ ಹಾಡು ಎಲ್ರು ಹಾಡು ಹಸಿವಾಗಿದೆಯಾ ಪರವಾಗಿಲ್ಲ ಇನ್ನೂ ಹಸಿವಾಗತ್ತೆ ಹಾಡು ನೀವ್ ಯಾರು ಹಾಡೋದು ನಾನು ಬಿಡೋದಿಲ್ಲ ಸರ್ ನೀವು ಹಾಡ್ಬೇಕು ಎಲ್ರು ಹಾಡು ಎಲ್ಲ ಹಾಡಿ ಗೀಯಗ ಏ ಕುಡಿಬೇಡ್ರ ಅಣ್ಣತಮ್ಮ ಕಿವಿ ಮಾತ ಹೇಳತ್ತೀನಿ ಕುಡಿಯೋದ್ರಿಂದ ಬಾಳಿನಾಗ ಬಲು ಬೇಸರ ದುಡ್ದು ರೊಕ್ಕನೆಲ್ಲ ನೀವು ಕುಡ್ತಕ್ಕಾಗಿ ಸುರಿಬೇಡ್ರಿ ನಾನು ಹಿಡಿದು ಮತ್ತು ಜಪ್ತಿಗಿರ್ಲಿ ನಮಸ್ಕಾರ ನಾನು ಹಿಡಿದು ಮತ್ತು ಜಪ್ತಿಗಿರ್ಲಿ ನಮಸ್ಕಾರ ಏ ಬುದ್ಧಿವಂತ ಯುವಕರೇ ಕೈ ಮುಗಿದು ಬೇಡವೇನ ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯಬೇಡಿರೋ ಹಳ್ಳಿಯಲ್ಲಿ ಇದ್ದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಗಾಂಧಿ ಕಂಡ ಕನಸ ನೀವು ನನಸ ಮಾಡಿರೋ ಗಾಂಧಿ ಕಂಡ ಕನಸ ನೀವು ನನಸ ಮಾಡಿರೋ ಅರೆ ಗೀಯಗ ಏ ಬುದ್ಧಿವಂತ ಯುವತಿಯರೇ ಕೈ ಮುಗಿದು ಬೇಡವೇನು ಮಾಡ್ಕೊಳ್ಳಬೇಕ್ರಿ ಹಳ್ಳಿ ಹುಡುಗನ್ನ ನೀವು ಮಾಡ್ಕೊಳ್ಳಬೇಕ್ರಿ ಒಳ್ಳೆ ಹುಡುಗನ್ನ ಆಗ ಅಳಿದು ಹೋಗ್ತೈತ್ರಿ ವರದಕ್ಷಿಣ ಆಗ ಅಳಿದು ಹೋಗ್ತೈತ್ರಿ ವರದಕ್ಷಿಣ ಅರಿದೀಯ ಏ ಬುದ್ಧಿವಂತ ಯುವಕರೇ ಕೈ ಮುಗಿದು ಬೇಡವೇನು ಮಾಡ್ಕೊಳ್ಳಬೇಕ್ರಿ ಹಳ್ಳಿ ಹುಡುಗನ್ನ ನೀವು ಮಾಡ್ಕೊಳ್ಳಬೇಕ್ರಿ ಹಳ್ಳಿ ಹುಡುಗಿನ ನೀವು ಮಾಡ್ಕೊಳ್ಳಬೇಕ್ರಿ ಒಳ್ಳೆ ಆಗ ಮುಂದ ಬರ್ತೈತ್ರಿ ಹಿಂದೂಸ್ತಾನ ಆಗ ಮುಂದ ಬರ್ತೈತ್ರಿ ಹಿಂದೂಸ್ತಾನ ಅರಗೀಯಗ ಅದ್ಭುತ ಗಿಗಿ ಪದ ನಮ್ಮ ವೈದ್ಯನಾಥರ ಬೆಳತನ ಗಿಗಿ ಪದ ಕೇಳಿದ್ರು ಅವ್ರಿಗೆ ಅದಾ ತುಂಬ ನೀವು ಗೊತ್ತು ಗಿಗಿ ಪದ ಕೇಳಿದ್ರೆ ರಾತ್ರಿ ಎಲ್ಲ ಗಿಗಿ ಪದ ಮೋರಂ ಹಬ್ಬ ಜಾತ್ರೆ ಹಬ್ಬಗಳಲ್ಲಿ ವೈದ್ಯನಾಥ್ ಸಾಹೇಬ್ ಬೆಳತನ ಗೀಯಗ ನಾಲ್ಕೂರಿಗೆ ನಾ ಕೇಳಿದ್ರು ಗಿಗಿ ಬಂತು ಮನೆ ಮಕ್ಕಳ ಮನೆಗೆ ಹೋಗಿ ಒಂದು ಚಾಪೆ ಹಚ್ಕೊಂಡ್ರಿ ಒಂದು ಚದರ ಹಚ್ಕೊಂಡ್ರಿ ಅದೇ ಬಂದವ್ರಿ ಕರೆಕ್ಟ್ ನಾಲ್ಕೂವರೆಗೆ ನಾಲ್ಕು ಮಂದಿ ಕಳ್ಳರು ಬಂದ್ರು ಅವ್ರ ಮನೆಗೆ ಆ ಕಳ್ಳರು ನೋಡಿದ್ರಿ ಇವ್ರನ್ನೆಲ್ಲ ಮಾಡೋದು ಅವ್ರು ಹಾಡಕತ್ರು ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಕಳ್ಳತನ ಮಾಡುದಕ್ಕ ನಿಮ್ಮ ಮನೆಯ ದೊರೋಡಿ ಹೊಡೆಯುವುದಕ್ಕ ಅರೆ ಕೀಯ ಕೊಡ್ರಿ ಗಾಡ್ರಿ ಚಿಕೀಯ ತ್ರಿಜೂರಿ ಕೀಯ ಗಾಡ್ರಿ ಚಿಕೀಯ ಗಾಡ್ರಿ ಚಿಕೀಯ ಸಾಹೇಬ್ ಕೀಯದ ಉಡದಾರದ ಕಟ್ಟಿದ ಕೀತ ಕೀಯದ ಗಾಗಿಯದ ಅವರೆಲ್ಲ ಕಟ್ಟಿಕೊಂಡು ಹೊಂಟ್ರು ಹೋಗ ಮುಂದ ನಾವು ಹೊಂಟೇವ ನಾವು ಹೊಂಟೇವ ನಾವು ಹೊಂಟೇವ ಕಳ್ಳತನ ಮಾಡಿಕೊಂಡ ನಿಮ್ಮ ಮನೆಯ ದರೋಡಿ ಹೊಡ್ಕೊಂಡು ಅರೆ ಕೀಯ ತಗೊಳ್ರಿ ಗಾಡ್ರಿ ಜಿಕೀಯ ತ್ರಿಜೂರಿ ಕೀಯ ಗಾಡ್ರಿ ಜಿಕೀಯ ಮುಂಚೆಲೆ ಹತ್ತು ಗಂಟೆ ಕೆಸರ ಅಂತ ಹೋಗಿಟ್ರು ಜೀರಿ ನೋಡ್ತಾರೆ ಕೀಯ ಜಾನಪದ ಜೀವಿ ಪದ ಸೋಬಾನೆ ಪದ ಹಂತಿ ಪದ ಬೀಸೋಕಲಿನ ಪದ ಸಣ್ಣಾಟ ದೊಡ್ಡಾಟ ಖುಷಿ ಕೊಡ್ತಾವೆ ಮನಸ್ಸಲ್ಲಿ ಉಳಿತಾವೆ ಮನಸ್ಸನ್ನ ಗುಣಗಣನ ಮಾಡ್ತಾವೆ ನಮ್ಗೆ ಸಂದೇಶ ಕೊಡ್ತಾವೆ ತಂಗಿ ಮೊಬೈಲ್ ನೋಡಕತ್ತಿಯಲ್ಲ ನಿನ್ನಂಗಲ್ಲ ಮೊಬೈಲ್ನಾಗ ಏನಿಲ್ಲ ಬಿಡಿ ಸದ್ಯಕ್ಕೆ ಈಗ ಮೊಬೈಲಲ್ಲಿ ಏನಿಲ್ಲ ಈ ಸದ್ಯಕ್ಕೆಲ್ಲ ಮತ್ತೆ ಆಮೇಲೆ ಐತಿ ಯಾವುದು ಸೋಬಾನೆ ಪದ ಆಡ್ರಿ ನೋಡ ನೀವೆಲ್ಲ ಹಾಡು ಸೋಬಾನೆ ಪದ ಆಡಿ ಬರ್ತಾ ನಾನು ಹಾಡ್ತೀನಿ ನೀವ್ ಬೇಡ ನೀವ್ ಮಾಡ್ತೀರಿ ಸುಮನ್ ಪದಾಡ್ರಿ ಅವ್ರಿಗೆ ನಾನ್ ಹಾಡ್ತೀನಿ ನೀವು ಸುಮನ್ ಮದುವೆಯ ಮನೆಯಾಗ ಮಾದಲಿ ಮಾಡಿದರ ಹದಿಗೆಟ್ಟ ಜಗಳ ತೆಗೆದಾರ ಸೋ ನೀರೇ ಸೋಗಾರದಲ್ಲಿ ಅಲ್ಲ ನೀವ್ ಹೆಣ್ಮಕ್ಳೆ ನಾನು ಹೇಳಿದ್ದೆ ಹೆಣ್ಮಕ್ಳು ಅಲ್ಲ ನೀವೆಲ್ಲ ಮಾಡಕತ್ತಿರ್ಬಿ ನಾನು ಮತ್ತೆ ಗಂಡ ಮಕ್ಕಳು ಒಂದು ಬಿಟ್ಟರೆ ಎಲ್ಲ ಮಾಡ್ತಾರೆ ಸರ್ ಹಳೆಯದು ಒಂದು ಬಿಟ್ಟರೆ ಎಲ್ಲ ಕೆಲಸ ಮಾಡಕ್ಕೆ ನೀವು ಸುಮ್ಮನೆ ಇವ್ರು ಕೂಡ ಆಡಿಸ್ತೀನಿ ಹಾ ಸೋಯ ನೀರೇ ಚೆನ್ನಾಗಿ ನೀವು ಮಾಡೋಣ ಸೋಯ ನೀರೇ ಲಗ್ನಕ್ಕೆ ಅವಕ್ಕೇನೆಂದು ದಪ್ಪಣವೇ ತಲೆ ತೆಗೆದು ಗಡ್ಡಿಯ ಹುಲ್ಲ ತೂರುವಿಗೆ ಸೋಯ ನೀರೇ ಯುವ ಗದ್ದಿಯ ಹುಲ್ಲು ತುರುಬಿಗೆ ನಂಬಿರ್ತಿ ಗೌಡರ ಎಮ್ಮಿ ಚಬಡ್ಯಾವ ಸೋಯ ನೀರೇ ಸೋಬಾನೆ ನೋಡಿ ಇದು ಸೋಬಾನೆ ಪದ
ಇಡೀ ಊರಾಗ ಸುಮ್ಮನೆ ಪದ ಹಾಡಕ್ಕೆ ಮಲ್ಲವಕ್ಕ ಏಕ ಒಂದು ಪದ ಹಾಡಿದೆ ಗೌಡ್ರ ಕರೆದು ಯವ್ವ ಗೌಡ್ರ ಗಂಡ ಬಲಕ್ಕೆ ಹೋಗ್ಯಾನ ಹರ್ಗ ಕೂಗ್ಯಾನ ಬಲಕ್ಕೆ ಹೋಗ್ಯಾನ ಅನ್ನ ಮಾಡಿಲ್ಲ ಅಥವಾ ಊಟಿಲ್ಲ ಅಂದ್ರೆ ಬಂದು ಬೈತೇನ್ರಿ ಗೌಡ್ರ ಅನ್ನ ಮಾಡಿಟ್ಟು ಬಂದು ಪದ ಹಾಡ ಏ ಬರ್ಬೇಕು ನಮ್ಮನೆ ಗುಣ ತಂಬ ಮಕ್ಕಳು ಮದುವೆ ಬರ್ಬೇ ಅಂತಂದು ಮಲ್ಲವಕ್ಕನ ಅರ್ಜೆಂಟ್ನಾಗ ಕರ್ಕೊಂಬಂದು ಅಂದ್ರದಾಗ ಅನ್ನಕ್ಕಿಟ್ಟಿದ್ಲು ಲಕ್ಷ ಅಲ್ಲೊಂದು ಐತೆ ಹೀಗೆ ಗಂಡ ಎತ್ತ ಹೊಡ್ಕೊಂಡು ಹಿಂಗೆ ಕೊಟ್ಟಿದ್ದ ಗಂಡ ನೋಡಿಬಿಟ್ಲು ಗೊತ್ತಾಗ್ಬಿಟ್ಟು ಏನಪ್ಪಾ ಬಿಡ್ತಾರೆ ಹೆಂಗ ಹಾಡಿದ್ರು ಹಿಂದಿಬ್ರು ಇರ್ತಾರೆ ಒಬ್ಬ ಮುಂದೆ ಹಾಡಕ್ಕೆ ಹಿಂದಿಬ್ರು ಅವ್ರು ಏನು ಹಾಡ್ಲಿ ಸ್ವಾಯ ನೀರೇ ನಿಮ್ಮ ಸ್ವಾಯ ಗಂಡನ್ ನೋಡಿದ್ದ ಹಾಡಕತ್ಲ ಅಡಿಗೆಯ ಮನೆಯಾಗ ಅನ್ನಕ್ಕ ಇಟ್ಟೇನ ಹೊತ್ತಿಗೆತ್ತಿತ ಹೋಗಿ ನೋಡಿ ಬಾರ ಬಂಧುಗಳೇ ತಾಯಿ ಮಕ್ಕಳು ನಮಿಸ್ಬೇಕಾದ ಪದ ಹಾಡ್ತಾ ಇತ್ತು ಎಷ್ಟು ತೊಟ್ಟಿಲದೊಳಗೊಂದು ತೊಳದ ಮುತ್ತನು ಕಂಡೆ ಹೊಟ್ಟೆ ಮೇಲಾಗಿ ಮಲಗೋನೆ ಹೊಟ್ಟೆ ಮೇಲಾಗಿ ಮಲಗೋನೆ ಕಂದಯ್ಯ ಮುತ್ತಿನ ದೃಷ್ಟಿ ತಗದೇನ ಮಗು ಮತ್ತೆ ಅಳುತ್ತಿತ್ತು ತಾಯಿ ಮತ್ತೊಂದು ಪದ ಹಾಡ್ತಾ ಇತ್ತು ಚಂದ ಚಂದಪ್ ಚಂದಪ್ ಚೆಲ್ಲುವ ಚುಂಗು ಬಿಟ್ಕೊಂಡು ಬರುವ ಎಂಟೆತ್ತಿನ ಬಂಡಿ ಬಂಡಿ ಮೇಲೆ ನವಿಲು ನವಿಲು ಗೆರಿ ನೋಡೋ ನವಿಲು ಪುಚ್ಚ ನೋಡು ಹುಡುಗ ಮತ್ತೆ ಹೇಳುತ್ತಿತ್ತು ತಾಯಿ ಮತ್ತೊಂದು ಪದ ಹಾಡ್ತಾ ಇತ್ತು ಎಂತ ಚಂದ ಹಾವಿನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಇಳಿ ಚಂದ ಮಗು ಮತ್ತೆ ಹೇಳುತ್ತಿತ್ತು ತಾಯಿ ಮತ್ತೊಂದು ಪದ ಹಾಡ್ತಾ ಇತ್ತು ಎಂತ ಚಂದ ಯುವ ಕಾಗಿ ಕಾಗಿ ಕೌವ ಯಾರ ಬಂದ ಮಾಮ ಏನ್ ತಂದ ಏನ್ ತಂದಾನವ್ವ ತಿಂಡಿ ತಂದೆ ನಮ್ಮ ಕಡೆ ಬೇರೆ ಆಡ್ತಾರೆ ಏನ್ ತಂದಾನವ್ವ ಹಂಡೇದಂತ 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 ಅವ್ರವ್ವ ಹಿಂಗ ಮಾಡಿದ್ರೆ ಹುಡುಗ ಗೊತ್ತಾತಾಳೆ ನೋಡದ ಬೇಡ ಇದನ್ನ ಹಾಡಿ ಇದನ್ನ ಕೇಳದ ಬೇಡ ಹುಡುಗ ಬರ್ರ 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 ಇವತ್ತಿನ ತಾಯಿ ಸುಮ್ಮನ ಅಬ್ಸರ್ವ್ ಮಾಡಿದ್ವಿ ಇವತ್ತು ತಾಯಿ ಹೆಂಗ್ ಮಾಡ್ತಾರೆ ಮಕ್ಕಳ ಹುಡುಗಳ ಕತ್ರ ಸುಮ್ಮನೆ ಆ ಚಿಂಟು ಹಚ್ಚಿಕೊಡ್ತಾರ ಅದ್ರ ಅವಾಗ ಸುಮ್ಮನೆ ಆಗಲ್ರಿ ಅವ ಮತ್ತಿಷ್ಟು ಹೇಳಕತ್ತಂದ್ರೆ ಅವ್ರು ಟಿವಿ ಮುಂದೆ ಕುಂದ್ರಿ ಆ ಉದಯ ಮ್ಯೂಸಿಕ್ ಹಚ್ಚಿಬಿಡ್ತಾರೆ ರಿಮೋಟ್ ಅದ್ರಾಗ ಒಂದು ಹಾಡು ಬರ್ತ ಪಲ್ಲೆ ನನ್ನೇ ಯಾವಾಗ ಪಲ್ಲೆ ನನ್ನೇ ಅಂತ ಬಂತು ಅವ ನೋಡ್ 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 ದೊಡ್ಡವಾದ್ಮೇಲೆ ಅಪ್ಪನ್ನ ಅವನು ಕೊಂಡು ಹೊಡಿಸ್ಕೊಂಡು ಈ ಸೋಬಾನೆ ಪದ ಹಾಡೋದ್ರಿ ಈ ಟೇಪ್ ರೆಕಾರ್ಡ್ ಬಂದ ಮೇಲೆ ಚಲವಾತ್ರಿ ಎಂತೆಂತ ಸೋಬಾನೆ ಪದ ಇತ್ತು ಈಗೆಲ್ಲ ಇಲ್ಲ ಹುಡುಗ ಅರ್ಶನ ಹಚ್ತಿರ್ತಾರ ಅವಾಗ ಒಂದು ಹಾಡಾಗ್ತಾರ ಅಂದ್ರೆ ಯಾರು ಅರ್ಶನ ಹಚ್ಚ ನೋಡಿಬೇಕು ನೋಡಿಬೇಕು ಇನ್ನೂ ದುರ್ದೈವರಿ ಹುಡುಗ ಹುಡುಗಿಗೆ ನಾಡೇ ಕಟ್ಟ ಸಮಯದಾಗ ಒಂದು ಹಾಡಾಗ್ತಾರೆ ಅಲ್ಲಿ ಪಾಪಂ ಪೂಜಾರಿ ಮಂತ್ರ ಹೇಳ್ತಿರ್ತಾರೆ ಇವೊಂದು ಹಾಡಾಗ್ತಾರೆ ಅಂತ ಮೋಸ ಮಾಡಲೆಂದು ನೀನು ಬಂದೆಯ ಆಕೆ ಮೋಸ ಮಾಡಕ್ ಒಂದು ಸಂಬಂಧ ನೀವು ಊಟ ಏನ್ ಮಾಡ್ರಿ ಇವತ್ತ ಹೋಳಿಗೆ ಹಾ ಹೋಳಿಗೆ ಅಂತ ಏನಪ್ಪ ಈ ಹೋಳಿಗೆ ಒಂದ ಕಡುಬು ಅಂತಾರಲ್ಲ ಹಳಿಯ ಅತ್ತಿ ಮನೆಗೆ ಹೋಗಿದ್ದ ಬೇಸರ ಆಯ್ತಾ ಮುಗಿಸ್ಲಾ ಒಂದು ಅಳಿಯ ಅತ್ತಿ ಮನಿಗೆ ಬಂದ ಅಳಿಯ ಅತ್ತಿ ಮನಿಗೆ ಬಂದ ಅಳಿಯ ಬಂದ ಏ ಇಲ್ಲ ನಾನು ಇವತ್ತ ಹುಳುಗಿ ಹಾಕ್ಬೇಕು ಅತ್ತಿ ಅದ್ಭುತವಾಗಿ ಕಡುಬು ತುಪ್ಪ ಮಾಡಿಕೊಟ್ಲು ಉಂಡು ಬಟ್ಟ ಉಂಡಿದ ಮೇಲೆ ಎತ್ತಿನ ಹೊತ್ತಿನೇ ಬಾ ಯಪ್ಪ ಹೋಗಿ ಬಾ ಮಗಳ ಆರಂಭ ಎತ್ತಿ ಇವಕ್ಕೇನಂತಾರ ಮಾಡಿದ್ದೆಲ್ಲ ಯಪ್ಪ ಕಡುಬು ಅಂತಾರ ಹಾ ಆಯ್ತು ಬರ್ತೈತಿ ಕಡುಬು ಕಡುಬು ಅಂತ ಅಂತ ಕಡುಬು 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 ಅವಂದೇನು ಮನ್ಯಾಗ ಹೋಗಿ ಎಂತಿ ಹೇಳಿ ಕಡುಬು ಮಾಡಿಸಿ ಉಣ್ಬೇಕ ನಾವ ಕಡುಬು 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 ಒಂದು ದೊಡ್ಡ ಬರ ಹೊತ್ತಿನಾಗ ತಾರೆಗ ತೆಗೆದ್ದು ಹಿಂಗ ಕಾಲ್ ಉಂ ಅಂದ್ ಕಡುಬು ಹೋತ್ರಿ ಉಯ್ಕ್ 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 ಏ ಹೆಂಡ್ತಿ ಬಾಯಿಲ್ಲ ಬಂದ್ ನಿಮ್ಮವ್ರ ಮನೆಗೆ ಹೋಗಿದ್ದೆ ನಿಮ್ಮವ್ವ ಊಹಿಕ್ ಮಾಡಿ
ಹಂಗೆ ಮಾಡಿದ್ರೆ ಅಕ್ಕಿ ಅದ್ಭುತ ಮಾಡಿದ್ದ ನಿಮ್ಮ ಅವ ಊಹಿಂಗ್ ಮಾಡಿದ್ ನೀನು ಊಹಿಂಗ್ ಮಾಡಿಕೊಡು ನನ್ನ ಹಂಗಂದ್ರೆ ಏನ್ರಿ ಏ ಬಚ್ಚರಿದು ತುಪ್ಪ ಊಹಿಂಗ್ ಮಾಡಿಕೊಡ್ತೀನಿ ನನಗೆ ಗೊತ್ತಿಲ್ಲರಿ ನನ್ನ ಮಲಕ್ಕರು ಹೆಂಗ ಊಹಿಂಗ್ ಅಂದ್ರೆ ಏನ ಅದು ಗೊತ್ತಾಗ ಆಕೆ ಕೇಳಿಲ್ಲ ಆಕೆಗೆ ಅರ್ಥ ಆಗಲ್ಲ ಒಬ್ಬ ಬಿಡ್ಲಿಲ್ಲ ಏನ್ ತಿನ್ನ ನೀವು ಊಹಿಂಗ್ ಮಾಡಿಕೊಡು ಅಂತ ಹೇಳಿ ಯಾರು ಹೇಳಿ ಬರ್ತದೆ ಅವು ಬಾರು ಮುಡಿಬಿಟ್ಟು ಓಕೆ मगळ ಕಳಿಸ್ಕೊಡ ಆಯ್ತು ಮನ್ನ ಊಹಿಕ ಮಾಡಿಲ್ಲ ಅಂತ ಬಿಡ್ತೀನಿ ಅಲ್ಲೋಡ ಹೆಂಗು ಮುಡನ ಬಾರ ನೀ ಬಾರ ಕಡುಬು ಕಡುಬು ಮುಡದಂಗ ನೋಡಿ ಒಂದು ಬಿಟ್ಲ ಹಾಕಿ ಆ ಎತ್ತಿ ಅದ ಕಡಬೇ ಅರಿವು ನಾವು ಇನ್ನೊಬ್ಬರು ಹೇಳಬೇಕಾಗಿಲ್ಲ ನಿಮ್ಮೊಳಗಿರುತ್ತೆ ಅರಿವು ನಿಮ್ಮೊಳಗೆ ಹುಟ್ಟಬೇಕು ನಾನು ಸಾಧನೆ ಮಾಡಬೇಕಂತಕ್ಕಂತ ಸಾಧಕನ ಅರಿವು ನಿಮ್ಮೊಳಗೆ ಹುಟ್ಟಬೇಕು ಅರಿವೇ ಅರಿವೇ ನನ್ನಪ್ಪ ಏನು ಕೆಲಸ ಮಾಡ್ತಾನೆ ನಿಮಗೆ ಗೊತ್ತಿರುತ್ತೆ ನಾನು ಏನಾಗಬೇಕು ಸಮಾಜದಲ್ಲಿ ಏನಾಗಬೇಕಂತ ನೀವು ವಿಚಾರ ಮಾಡಬೇಕಂತಕ್ಕಂತ ಮಾತನ್ನು ಹೇಳ್ತಾ ಹಾಗಾಗಿ ಮನುಷ್ಯ ಸಾಕಷ್ಟು ಸಾಧನೆ ಮಾಡತಕ್ಕಂತ ಜೀವಿ ಈ ಸಾಧನೆ ಸಾಧಕನ ಸತ್ತೆ ವಿನಃ ಸೋಮಾರಿಯ ಸತ್ತಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಲಾವಣಿ ಪದವನ್ನು ಹಾಡಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ಬಿಡ್ತೀನಿ ಹುಸಾ ಹತ್ತಿ ಕಟಗಿ ಹುಡ್ರು ಮಮ್ಮಿ ವಾಟ್ ಈಸ್ ಗೋಳೆ ಆನೆ ಬಂತಂದ ಆನೆ ಬಿಜಾಪುರದ ಆನೆ ಹದಿ ತೆಪ್ಪಿ ಬಂತು ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು ಅದ ದುಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು ಲಟ ಲಟ ಮುರಿದು ಹುಡ್ರ ಕೈಯ ಕೊಟ್ಟು ಓಡು ಏನನ್ನ ಹೇಳ್ತೀನಿ ಸರ್ ಅಲ್ಲೊಬ್ರು ಕೇಳ್ತೀನಿ ಏನ್ ಹೇಳುತ್ತೆ ಇದು ಯಾರಾದ್ರೂ ಒಬ್ರು ಹೇಳಿ ಏನ್ ಹೇಳುತ್ತೆ ಬಂಧುಗಳೇ ಇತಿಹಾಸವನ್ನ ಹೇಳುವುದು ನಮ್ಮ ಜನಪದ ನಮ್ಮ ನಾಡಿನ ಶ್ರೇಷ್ಠ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಮೇಲಿನ ದಾಳಿಯನ್ನ ಈ ಪದ ಹೇಳುತ್ತೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಕ್ಷರ ಬಾರದೇವರು ವಿಜಯನಗರ ಸಾಮ್ರಾಜ್ಯ ಅವನತಿ ಆದಿದ್ದನ್ನ ತಮ್ಮ ನೆನಪಲ್ಲಿ ಇಟ್ಕೊಂಡ್ರೆ ಹೆಂಗ್ ಇಟ್ಕೊಂಡ್ರು ಆನೆ ಬಂದು ಆನೆ ಬಂತು ಅಂದ ಆನೆ ಯಾವ ರಾಣಿ ಆದಿಲ್ ಶಾಹಿ ವಿಜಯಪುರ ರಾಣಿ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಬಿದಿ ತಪ್ಪಿ ಬಂತು ಹಾದಿಗೂ ಅವ್ರು ಇಲ್ಲಿ ಬಂತು ನಮ್ಮ ಲೂಟಿ ಮಾಡ್ಕೊಂಡು ಹೋಗಬೇಕಾದಾಗ ಆ ದುಡ್ಡು ಆನೆ ಮೇಲಿನ ದುಡ್ಡು ಕುದುರಿ ಕುದುರಿ ಬಿದ್ದು ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು ಅದ ದುಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು ಲಟ ಲಟ ಮಾಡಿ ಹುಡ್ರ ಕೈ ಕೊಟ್ಟು ಒಂದು ಸಾಮ್ರಾಜ್ಯ ಹೇಗೆ ಇತ್ತು ನಮ್ದೆಂತ ಸಾಮ್ರಾಜ್ಯ ಅಂತ ಸಾಮ್ರಾಜ್ಯದಾಗಿರ್ತಕ್ಕಂಥ ನಾವೆಲ್ಲ ಕೃಷ್ಣದೇವರಾಯ ಪರುಡದೇವರಾಯ ಪರುಡದೇವರಾಯ ಎಂತ ಸಾಮಾಜಿಕ ಸಾಮರಸ್ಯಕ್ಕೆ ಹೆಸರಾಗಿರ್ತಕ್ಕಂಥ ರಾಜ ಜಾತಿ ಮತ ಭೇದ ಭಾವ ಇಲ್ಲ ಎಲ್ಲರೂ ಚೆನ್ನಾಗಿ ಬದುಕು ನನ್ನ ರಾಜ್ಯದಾಗ ಅಂತ ಹೇಳಿದೆ ಆತ ಪರುಡದೇವರಾಯ ಬಂಧುಗಳೇ ಅದಕ್ಕೆ ಜನಪದರು ಕೂಡ ಅಂತವರೇ ಅವ್ರು ಯಾವ ಜಾತಿ ನೋಡಲಿಲ್ಲ ಕಾಕ ದೊಡ್ಡಪ್ಪ ಮಾವ ಚಿಗಪ್ಪ ಎಣ್ಣ ಯಕ್ಕ ಯೌವ ಅಂತ ಭಾವಿಸಿದ್ರು ಯಾರಾದರೂ ಕುರುಬರು ನೋಡಿ ಕುರುಬ ಮಾವ ಮುಸ್ಲಿಮಾನ ಅಳಿಯ ಅಂದ್ರೆ ಇಲ್ಲ ನೆನಪಿರ್ಲಿ ಬಂಧುಗಳೇ ಎಲ್ಲರೂ ನಮ್ಮವರೇ ಅದಕ್ಕೆ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ಜಾತಿ ಒಳಗ ನೀತಿ ಮಾರ್ಗ ಮರೆತು ನಿಂತೀವ್ರಿ ಕುರುಬರ ಮನೆ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ಸುಣಗಾರ ಮನೆ ಸುಣ್ಣ ತಂದು ಮನಿ ಸಾರಿಸಿರಿ ಹೂಗಾರ ಮನೆ ಹೂವ ತಂದು ದೇವರಿಗೆ ಮುಡಿಸಿವ್ರಿ ಮತ್ತೆ ನಾವು ದೊಡ್ಡವರಂತ ಸೀಲ ಮಾಡ್ತೀವ್ರಿ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ಜಾತಿ ಒಳಗ ನೀತಿ ಮಾರ್ಗ ಜಾತಿ ಒಳಗ ನೀತಿ ಮಾರ್ಗ ಮರೆತು ನಿಂತೀವ್ರಿ ಆ ಓಣಿ ಕಲ್ಲಮ್ಮ ಈ ಓಣಿ ಮಲ್ಲಮ್ಮ ಈ ಓಣಿ ಶಾರದಮ್ಮ ಈ ಓಣಿಯ ರೈಮಾನಮ್ಮ ಹಳ್ಳಿಯಾಗ ಎಲ್ಲಾ ಜಾತಿಯವರು ಕುತ್ಕೊಂಡು ಬಹಳ ಸಾಮರಸ್ಯದಿಂದ ಬದುಕಿದ್ರ ಆತ್ಮೀರಿ ಈ ಕೆಟ್ಟ ರಾಜಕಾರಣಿಗಳು ಬಂದು ನಮ್ಮ ಬದುಕನ್ನ ಹಾಳು ಮಾಡಿಬಿಟ್ಟ ಸ್ವಾರ್ಥಕ್ಕಾಗಿ ನಿಮ್ಗೆ ಒಂದ್ ರೂಪಾಯಿ ಲಾಭ ಆಗಲ್ಲ ಅವರಿಂದ ನಿಮ್ಗೆ ಅವರಿಂದ ಒಂದ್ ರೂಪಾಯಿ ನಮ್ಮ ಬದುಕನ್ನ ಹಾಳು ಮಾಡ್ತಾರಷ್ಟೇ ತಾವು ಚೆನ್ನಾಗಿರ್ತಾರ ಅವರಿಂದ ಅದಕ್ಕೆ ನೀವು ಯಾವ ರಾಜಕೀಯ ರಾಜಕಾರಣಿಗಳನ್ನಾದ್ರೂ ಬೆಂಬಲಿಸಿರ್ಬೇಡನಲ್ಲ ಆದ್ರೆ ಅವರ ಹೇಳುವ ಸಮಾಜವನ್ನ ಒಡೆಯುವ ರಾಜಕಾರಣವನ್ನು ಮಾತ್ರ ಬೆಂಬಲಿಸಬಾರ್ದು ನೀವೆಲ್ಲ ನೀವೆಲ್ಲ ಉದಾರಿಗಳಾಗಬೇಕು ಜಾತ್ಯತೀತಗಳಾಗಬೇಕು ಸಮಾಜವಾದಿಗಳಾಗಬೇಕು ನೀವೆಲ್ಲ ಎಂಥವರಾಗಬೇಕು ಎಲ್ಲರನ್ನ ಪ್ರೀತಿಸುವ ಮನೋಭಾವದರಾಗಬೇಕು ಬಂಧುಗಳೇ ಅದಕ್ಕೆ ಹೇಳ್ತಾರ ಆವಣಿ ಕಲ್ಲಮ್ಮ ಈ ಓಣಿ ಮಲ್ಲಮ್ಮ ಈ ಓಣಿ ಶಾರದಮ್ಮ ಎಲ್ಲ ಕೂತ್ಕೊಂಡು ಬೇರೆ ಬೇರೆ ಜಾತಿ ಕೂತ್ಕೊಳ್ತಾರೆ ಅಕ್ಕಿನ ಮೇಲೆ ಈಗ ಪದ ಕಟ್ಟಿ ಹಾಡ್ತಾರ ಈಕಿನ ಮೇಲೆ ಆಯ್ಕೆ ಪದ ಕಟ್ಟಿ ಹಾಡ್ತಾರ
ಎಷ್ಟು ಚಂದ ಆ ಗೌರಿ ಹುಣ್ಣಿಮೆ ಬಂತಂದ್ರ ತಟ್ಟಿ ತುಂಬ ಆರತಿ ಇಟ್ಟುಕೊಂಡು ಗೌರಿ ಗೌರಂತ ಗಣಪತಿ ಅಂತ ಗೌರಿ ಗೌರಂತ ಗಣಪತಿ ಅಂತ ಹೋಗಿ ವಾ ಗೌರಿ ಸಾಗಿ ವಾ ಗೌರಿ ನಿಲ್ಲ ನಿಲ್ಲ ಗೌರವ 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 ಎಷ್ಟು ಚಂದ ಈಗ ಆ ಪದ ಇವ್ರಿಗೆ ನಮ್ಮ ಊರಿಗೆ ಹೋಗಿ ಮನ್ಯ ಎಷ್ಟು ಚಂದ ಬರ್ತೀನಿ ಕೋಲಾಟ ಪದ ನನ್ನ ಜೊತೆಗೆ ಹಾಡ್ತೀರಲ್ಲ ಎಲ್ಲರೂ ಹಾಡ್ತೀರಿ ಓಕೆ ಬಸವಣ್ಣನವರ ಸಮಾನತೆಯ ಸಂದೇಶ ನಮ್ಮೊಳಗಿರದೆ ಬಸವಣ್ಣನವರ ವರ್ಗ ಧಿಕ್ಕಾರ ಅಸ್ಪೃಶ್ಯ ಧಿಕ್ಕಾರ ನಮ್ಮ ಮನಸ್ಸಲ್ಲಿ ಮೇಳೈಸಬೇಕು ಬಂದ್ರೆ ಅದಕ್ಕೆ ಹೇಳ್ತಾರೆ ಅವರೆಲ್ಲ ಅನಕ್ಷರಸ್ಥ ತಾಯರು ಹಾಡ್ತಾರೆ ಎಂತ ಚಂದ ಹಾಡ್ತಾರೆ ಒಬ್ಬರನ್ನೊಬ್ಬರನ್ನೇ ಗೇಲಿ ಮಾಡ್ತಾರೆ ನಕ್ಕದಂತಾರೆ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಅಯ್ಯೋ ಹಾಡ್ರಿ ಅಯ್ಯೋ ಅಂದ್ರೆ ನೀವು ಕೋಲಣ್ಣ ಕೋಲ ಹಾಡ್ತೀರಿ ಹಾಡ್ರಿ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಎಲ್ಲರೂ ಹಾಡ್ಬೋದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣಿನ ಇಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಕ್ಬೋದು ಗಂಡು ಮಕ್ಕಳು ಹಾಡಿದ್ರೆ ಹಾಡಿದ್ರೆ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಕುಲಾಯಿ ಕಟ್ಕೊಂಡು ಕುಣಕಂತ ಬರ್ತಲ್ಲ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಐಗಿ ಕುಣಕಲಾಡಿ 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 ಕುರುವರ ಹುಡುಗಿ ಕೋಲಣ್ಣ ಕೋಲ ಕುಣಕಲಾಡಿ ಕುರುವರ ಹುಡುಗಿ ಕೋಲಣ್ಣ ಕೋಲ ಗಜ್ಜಿ ಕಟ್ಟಿಕೊಂಡು ಮಜ್ಜಿಗೆ ಬರ್ತಾಳ ಕೋಲಣ್ಣ ಕೋಲ ಅಯ್ಯೋ ಕೋಲಣ್ಣ ಕೋಲ ಐಗಿ ಸೋಗಲಾಡಿ ಲಿಂಗ ಕರುಂಡಿಗಿ ಕೋಲಣ್ಣ ಕೋಲ ಶಟ್ಟರಾಕಿ ಜಿಪುಣ್ಣ ಹುಡುಗಿ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಈಗ ಹಾಡ್ರು ತಮ್ಮ ಕೋಲಣ್ಣ ಕೋಲ ಯಾಕೆ ಹಾಡಿದಕ್ಕಿಂತ ಹಾಡ್ಲೆ ಹಾಡ್ರಿ ಕೋಲಣ್ಣ ಕೋಲ ಶುಕ್ರವಾರಕ್ಕೊಮ್ಮೆ ನಮಾಜ್ ಮಾಡ್ತಾಳ ಕೋಲಣ್ಣ ಕೋಲ ಸೆಂಟ ಹಾಕುವ ಸಾಬರ ಹುಡುಗಿ ಕೋಲಣ್ಣ ಕೋಲ ಸೆಂಟ ಹಾಕುವ ಸಾಬರ ಹುಡುಗಿ ಕೋಲಣ್ಣ ಕೋಲ ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲ ಈಗಿ ಆಸೆ ಹುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲ ಮಜ್ಜಿಗೆ ಹೊಂಟಾಳಿ ಗಟ್ಟುಳಾಕಿ ರಡ್ಡ್ಯಾರ ಹುಡುಗಿ ಕೋಲಣ್ಣ ಕೋಲಾಕಿ ರಡ್ಡ್ಯಾರ ಹುಡುಗಿ ಕೋಲಣ್ಣ ಕೋಲ ಹವಾಯಿ ಹಾಕೊಂಡು ರೀತಿ ರೀತಿ ನಡೀತಾಳ ಈಗಿ ಮೆತ್ತನಾಕಿ ಬ್ರಾಹ್ಮಣರ ಹುಡುಗಿ ಕೋಲಣ್ಣ ಮೆತ್ತನಾಕಿ ಬ್ರಾಹ್ಮಣರ ಹುಡುಗಿ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಏನಡುತ್ತೆ ಈ ಹಾಡು ಏನಡುತ್ತೆ ಈ ಹಾಡು ನಾವೆಲ್ಲರೂ ಒಂದು ಯಾರಾದರೂ ರೋಡ್ನಾಗ ಬಿದ್ದಾಗ ಎಬ್ಬಿಸ್ಬೇಕಾದಾಗ ನೀನ್ ಯಾವ ಜಾತಿಯೋ ಅಂತ ಹೇಳಿ ಎಬ್ಬಿಸ್ತಾನೆ ರಕ್ತ 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 ಆರಾಮಿಲ್ಲದಾಗ ನಾನು ಸಾಯ್ತಿನೋ ರಕ್ತ ಕೊಡ್ರಿ ಅಂದಾಗ ಇಲ್ಲಪ್ಪ ನನಗೆ ಸಾವು ರಕ್ತ ಅಷ್ಟೇ ಬೇಕಂತ ಅದಕ್ಕೆ ನೆನಪಿರ್ಲಿ ನಾವೆಲ್ಲರೂ ಬಸವಣ್ಣನ ಬದುಕಲ್ಲಿ ಬಸವಣ್ಣನ ನಾಡಿವಿ ಅಲ್ಲ ಬಸವಣ್ಣನ ನಾಡಿ ಬಿಜ್ರನ್ ನಾಡಿ ಬಸವಣ್ಣ ಎಂತ ಆಟ ಒಬ್ಬ ತಾಯಿ ಕಟ್ಟಿ ಹಾಡ್ತಾಳ ಎಂತ ಹಾಡಲ್ಲ ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಗು ಚೆಲ್ಲಿದನು ತಂದು ಶಿವ ಬೆಳಗು ಚೆಲ್ಲಿದನು ತಂದ ಶಿವ ಬೆಳಕ ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವರು ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ
ಬಸವ ಕಾಯಕದ ಗುರು ಬೀಜ ಹೊಸಮತಕ್ಕೆ ಬಸವ ಓಂಕಾರ ಶಿವನಾಮ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಬಸವಣ್ಣ ನಿಮ್ಮ ಹೆಸರು ಅಮರಾತೋ ಬಸವಣ್ಣ ನಿಮ್ಮ ಹೆಸರು ಅಮರಾತೋ ಜಗಕ್ಕೆಲ್ಲ ಬಸವ ಕಲ್ಯಾಣ ಹೆಸರಾತೋ ದಾಸೋಹಿ ಬಸವಣ್ಣ ಏನ್ ದಾಸೋಹ ಗುರುಗಳು ಬಹಳ ಚಂದ ಹೇಳಿದ್ರ ದಾಸೋಹಿ ಬಸವಣ್ಣ ಇಡೀ ಜಗತ್ತಿಗೆ ದಾಸೋಹದ ಪರಂಪರೆಯನ್ನು ಕಟ್ಟಿಕೊಟ್ಟಾತ ಅಣ್ಣ ಬಸವಣ್ಣ ನೆನಪಿರಲಿ ನಿಮಗೆ ಇಡೀ ಜಗತ್ತಿಗೆ ದಾಸೋಹ ಪರಂಪರೆ ತಾನು ಉಂಡು ತಾನು ಬೆಳೆಸಿದ್ದರಲ್ಲಿ ಸ್ವಲ್ಪ ಜಂಗಮರಿಗೆ ಒಳ್ಳೆಯವರಿಗೆ ಎಲ್ಲರನ್ನ ಕರೆದು ಊಟ ಹಾಕ್ತಕ್ಕಂಥ ಪರಂಪರೆಯೇ ದಾಸೋಹ ಪರಂಪರೆ ಅದಕ್ಕೆ ಆತ್ಮ ನೆನಪಿರಲಿ ಕರ್ನಾಟಕದ ಮಠಮಾನ್ಯಗಳು ದೊಡ್ಡ ಸಾಧನೆ ಇದೆ ದಾಸೋಹ ಮಾಡಿದರು ವಿದ್ಯಾಪುತ್ರವರೆಲ್ಲ ಅದರ ಬಗ್ಗೆ ನಮಗೆ ಅಭಿಮಾನ ಇರಬೇಕಲ್ಲ ಹಾಗಾಗಿ ಅದಕ್ಕೆ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು ದೇಶಾದೇಶ ಎಲ್ಲ ಹೇಳುತ್ತದೆ ಇಡೀ ನಾಡಿನ ಬಗ್ಗೆ ದೇಶಾದೇಶ ಎಲ್ಲ ಹೇಳುತ್ತದೆ ಹೊಸ ಮಾತು ಮಾಸಿದು ವೇದ ಹುಸಿ ಎಂದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಬಸವಣ್ಣನ ಪರಿಕಲ್ಪನೆ ನಮ್ಮಲ್ಲಿ ಮೇಳೆಸಬೇಕು ನಮ್ಮಲ್ಲಿ ಮೊಳಕೆ ಹೊಡಿಬೇಕಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಜೊತೆಗೆ ಖಂಡಿತ ಅವರೇನು ಕೇಳ್ತಾರೆ ಇಲ್ಲ ಪಾಪ ಹಸಿವಾಗಿದೆ 3 ಗಂಟೆ ಆಗಿದೆ ಹಾ ಖಂಡಿತ ಸರ್ ಗಂಡ ಹೆಂಡಿರ ಜಗಳ ಬಹಳ ಚಂದ ಹೇಳಿದ್ರು ಗಂಡ ಹೆಂಡಿರ ಜಗಳ ಉಂಡು ಮಲಗೋತನ ನಿನಗೇನು ಗೊತ್ತಾಯ್ತು ಅಮ್ಮ ಅವ್ರು ಸುಮ್ಮನೆ ಕುಂತಾರೆ ಇಷ್ಟವಾಗಿ ನೀನು ಬರೀ ತೇರಿ ಒದ್ಕೊಂಡಿ ತೇರಿ ಗಂಡ ಹೆಂಡರ ಜಗಳ ಉಂಡ ಮಲಗೋತನ ಪ್ರಾಕ್ಟಿಕಲ್ ಮಾಡಿದ ಜನಪದ ಹಾಗಿಲ್ಲದೋ ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ಲಿಂಗಕ್ಕೆ ಎರಕ ಒಯ್ದಂಗ ಗಂಗವನ ಜೊತೆ ಕೂಡಿ ಹರಿದಂಗ ಮಡದೆಯ ಬಡಿದಾನ ಮನದಾಗ ಮರುಗ್ಯಾನ ಒಳಗೋಗಿ ಶರಗಿಡದ ಕೇಳ್ಯಾನ ಹೋಗ್ಬಡ್ತವರಿಗೆ ನಾನು ಹೆಚ್ಚೋ ನಿನ್ ತವರ ಹೆಚ್ಚು ಅಂದಾಗ ಹೆಂಡತಿ ಹೇಳ್ತಾಳ ಸರದಾರಯ್ಯನ ಗಂಟ ಸುರಿದಾವ ಮಲ್ಲಿಗೆ ನಿನಗಿಂತ ಹೆಚ್ಚಿಂದು ಜಗತ್ತಿನಾಗ ಯಾವುದೈತೆ ನನ್ನ ತೊರೆ ಅಂದಾಗ ಗಂಡ ಹೆಂಡರ ಜಗಳ ನಿಮಗೆ ಈಗ ಹಂಗಲ್ಲ ಏ ಅಂದ್ರ ಯಾಕೋ ಇಲ್ಲೇ ಇಟ್ಕೊಂಡು ಹೈಕೋರ್ಟ್ ಅಕ್ಕ ಹೇಳ್ತೀನಿ ಹೌದಲ್ರಿ ಹೈಕೋರ್ಟ್ ಹೌದಲ್ರಿ ನೀವು ನೋಡ್ರಿ ಜಗಳ ಹೆಂಗಿರ್ತಾ ಅಂದ್ರ ಮುಂದ ಸುಮ್ಮನೆ ಪಾಠ ಮಾಡಕತ್ತಿ ನಿಮ್ಗೆ ಜಗಳ ಹೆಂಗಿರ್ತಾವ ನಿಮ್ಮ ಮನೆ ನೋಡ್ತಿರ್ತೀರಿ ಹೆಂಡತಿ ಗಂಡ ಫೋನ್ ಮಾಡ್ತಾನೆ ಹಲೋ ಊಟಕ್ಕೆ ಏನ್ ಮಾಡಿ ಅಂತಂದ ಆಕೆ ಹೆಂಡತಿ ಊಟಕ್ಕ ಇಡ್ಲಿ ಮಾಡಿನಿ ಬರ್ರಿ ಚಟ್ನಿ ಮಾಡ್ತಂತಾಳ ಅಂದ್ರೆ ನೀವು ಮಕ್ಕಿ ಅಂದ್ರೆ ಚಟ್ನಿ ರುಬ್ಬಿರಿ ಅಂತ ಅರ್ಥ ಗಂಡ ಹೆಂಡತಿ ಫೋನ್ ಮಾಡ್ತಾನೆ ಹಲೋ ಊಟಕ್ಕೆ ಏನ್ ಮಾಡಿ ಊಟಕ್ಕೆ ವಿಷ ಹಾಕಿ ಪಲಾವ್ ಮಾಡಿ ಅಂತಾಳ ಗಂಡ ಬಹಳ ಕೂತ್ಕೊಂತ ನಾ ಬರ ಲೇಟ್ ಆಗತ್ತ ಮುಂಚೆ ಊಟ ಮಕ್ಕ ಮಾಡಂಗಿ ನಾನು ನನ್ನ ಹೆಂಡತಿ ಕರ್ಕೊಂಡ ಮೊನ್ನೆ ಕುಸ್ತಿ ಬಜಾರ್ದಾಗ ಹೊಂದಿದ್ದೆ ಕುಸ್ತಿ ಬಜಾರ್ದಾಗ ನಮ್ಮ ಸೋದರರಾಗಿರ್ತಕ್ಕಂಥ ಇಮಾಮ್ ಸಾಹೇಬ್ರ ಹಡಗಲಿ ಸರ್ ಬಂದಿದ್ರು ಸಿಕ್ಕಿದ್ದೆ ಏನ್ರಿ ಜೀವನ್ ಸಾವಿರ ಹೇಳ್ತಿ ಅಂದ್ರೆ ಬಹಳ ಪ್ರೀತಿ ಬಿಡ್ರಿ ನಿಮಗಂದ್ರು ಎಣ್ಣಯ್ಯ ಎಲ್ಲಿ ಪ್ರೀತಿ ಅಪ್ಪ ಸಿಕ್ಕಿದ್ ಇವತ್ತು ಪಗಾರ ಆಗೈತಿ ಕೈ ಬಿಟ್ರೆ ಸೀದಾ ಬಂಗಾರ ಅಂಗಡಿ ಕೊಡಿ ಬಿಡ್ತಾಳಾಕಿ ಅದಕ್ಕೆ ಅದಕ್ಕೆ ಮನುಷ್ಯ ನಗಬೇಕು ನಗು ಎಲ್ಲಿದೆ ಅಂತಂದ್ರೆ ಅದಕ್ಕೆ ಒಬ್ಬ ಶರಣರು ಹೇಳ್ತಾರೆ ಕಾಲೇ ಇರಲಿ ಕಾರೇ ಇರಲಿ ನಮ್ಮ ಬದುಕಿನ ಓಟ ನೀಟ್ ಆಗಿರಲಿ ಕ್ಯಾಶ್ ಇರಲಿ ಕ್ಯಾಶ್ ಇಲ್ಲದ ಇರಲಿ ನಮ್ಮ ಸ್ಮೈಲ್ ವಾಶ್ ಆಗದೇ ಇರಲಿ ಒಬ್ಬ ಪೂಜ್ಯರು ಹೇಳ್ತಾರೆ ಈ ಮಾತನ್ನ ಬಂದ್ರೆ ಬೇಂದ್ರೆ ಅಜ್ಜ ಹೇಳ್ತಾನೆ ಹೆಂಗ ನಗಬೇಕು ಹಮ್ಮಿನ ನಗು ಬೇಡ ಹೆಮ್ಮೆಯ ನಗು ಬಿರಲಿ ಹಾಗೆ ನಗೆ ಹೊಗೆಗಳ ಮತ್ತೆ ನಗೆ ಮುಗಿಳ ನಗೆಗಳು ಈ ಜಗತ್ತನ್ನ ಗೆಲ್ಲಲಿ ಖುಷಿ ನಗುತ್ತ ಬಂದೇವ ತುಸು ನಗುತ್ತ ಬಾಳೋಣ ಖುಷಿ ನಗುತ್ತ ತೆರಳೋಣ ಯಾಕಾರ ಕೆರಳೋಣ ಬಡ ನೂರಾನ ವರ್ಷಾನ ಪರುಷಾದಿ ಕಳೆಯೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವೆಲ್ಲರೂ ಪಾಲ್ಗೊಂಡಿದ್ದೀರಿ ಎಲ್ಲರೂ ಒಂದು ಜೋರಾಗಿ ಒಂದು ಹಾಡಾಡ್ತೀರಿ ಹಾಡಾಡ್ತೀರಿ ಯಾವ್ದು ಆಡ್ತೀರಿ ಜನಪದ ಆಡ್ತೀರಿ